ದಿಗ್ವಿಜಯ ಡಿಬೇಟ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಮೂಢನಂಬಿಕೆ ಹಾಗೂ ಅನಾಚಾರಗಳನ್ನು ನಿಷೇಧಿಸುವ ಉದ್ದೇಶ ಹೊಂದಿರತಕ್ಕಂತಹ ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿಗಳು ಹಾಗೂ ವಾಮಾಚಾರ ಇವುಗಳ ಪ್ರತಿಬಂಧ ಮತ್ತು ನಿರ್ಮೂಲನಾ ವಿಧೇಯಕ 2017 ಇದಕ್ಕೆ ಕೆಲವು ತಿದ್ದುಪಡಿಗಳ ಜೊತೆಯಲ್ಲಿ ಅಂಗೀಕಾರ ದೊರೆತಿದೆ ಸದನದಲ್ಲಿ. ಸದನದಲ್ಲಿ ಈ ಒಂದು ಕಾಯ್ದೆಯಾಗಿ ಹೊರಹೊಮ್ಮಿದೆ ವಿಧೇಯಕ ಅಂತ ಹೇಳುವಂಥದ್ದು. ಈಗ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರಂತೆ. ಇದನ್ನು ಮಾಡಿಬಿಟ್ರೆ ಇಡೀ ಕರ್ನಾಟಕದಾದ್ಯಂತ ಮೌಢ್ಯ ತೊಲಗಿ ಅರಿವಿನ ದೀವಿಗೆ ಬೆಳಗು ಬಿಡುತ್ತಾ ಎಲ್ಲ ಕಡೆ ಅಂತ ಅಂದ್ರೆ ಎಸ್, ಜನ ನಗ್ತಾರೆ. ಯಾವುದು ಮೌಢ್ಯ, ಯಾವುದು ಸಂಪ್ರದಾಯ, ಯಾವುದು ಆಚರಣೆ, ಯಾವುದು ಕಂದಾಚಾರ, ಯಾವುದು ಏನು ಅನ್ನೋದು ಯಾವ ವ್ಯಕ್ತಿ ಇದನ್ನ ಹೇಳ್ತಾ ಇದ್ದಾನೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಹಲವು ಮುಖಗಳುಳ್ಳಂತಹ ಈ ಒಂದು ಮೌಢ್ಯದ ವಿಚಾರವನ್ನ ಸ್ವಾತಂತ್ರ್ಯ ಬಂದು ಮುಕ್ಕಾಲು ಶತಮಾನದ ನಂತರದಲ್ಲಿ ಇವತ್ತು ನಾವು ಕಾಯ್ದೆಯ ಮೂಲಕ ಜನರನ್ನೆಲ್ಲರನ್ನು ಚಿಟಿಕೆ ಹೊಡೆದಾಗ ಬದಲಾವಣೆ ಮಾಡ್ಬಿಡ್ತೀವಿ ಅಂತೀವಲ್ಲ, ಸಾಧ್ಯನಾ ಇದು? ಹಾಗಾದ್ರೆ ಏನು ಮಾಡಬೇಕು, ನಿರಂತರವಾಗಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಏನು? ಸಾಕಷ್ಟು ವಿಚಾರಗಳಿದ್ದಾವೆ, ಚರ್ಚೆ ಮಾಡೋಣ. ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಸಾಕಷ್ಟು ಗಣ್ಯ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಉದಯ ಧರ್ಮಸ್ಥಳ ಅವರು, ಧಾರ್ಮಿಕ ಚಿಂತಕರು ನಮ್ಮ ಜೊತೆ ಇದ್ದಾರೆ. ಉದಯ ಧರ್ಮಸ್ಥಳ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಡಿಸ್ಕವರ್ ಇಸ್ಲಾಂ ಎಜುಕೇಶನ್ ಟ್ರಸ್ಟ್ನ ಉಮರ್ ಶರೀಫ್ ಅವರು ನಮ್ಮ ಜೊತೆ ಇದ್ದಾರೆ. ಉಮರ್ ಶರೀಫ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನಟರಾಜ್ ಗೌಡ ಅವರಿದ್ದಾರೆ. ನಟರಾಜ್ ಗೌಡ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಳಿಮಠದ ಋಷಿಕುಮಾರ ಸ್ವಾಮೀಜಿಗಳಿದ್ದಾರೆ. ಸ್ವಾಮೀಜಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಉಮರ್ ಶರೀಫ್ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಮೌಢ್ಯ ಅಂದ ಕೂಡಲೇ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದದ್ದು, ಒಂದು ಸೆಟ್ ಆಫ್ ಪೀಪಲ್ಗೆ, ಒಂದು ಸಮುದಾಯದ ಜನಗಳಿಗೆ ಸೀಮಿತವಾದದ್ದು ಅಥವಾ ಒಂದು ವರ್ಗದ ಜನಗಳಿಗೆ ಸೀಮಿತವಾದದ್ದು ಅಂತ ನಾವು ನೋಡ್ತೇವೆ. ಈ ಕರ್ನಾಟಕ ಸರ್ಕಾರ ಅಂಗೀಕಾರ ಮಾಡಿರ್ತಕ್ಕಂಥ, ಸದನ ಅಂಗೀಕಾರ ಮಾಡಿರ್ತಕ್ಕಂಥ ಈ ಒಂದು ಕಾಯ್ದೆ, ಇದನ್ನು ನೀವು ಹೇಗೆ ನೋಡ್ತೀರಿ? ಆಕ್ಚುಲಿ ಮೂಢನಂಬಿಕೆ ಬಂದು ಬರೀ ಒಂದು ಕಮ್ಯುನಿಟಿ ಒಳಗೆ ಇಲ್ಲ, ಎಲ್ಲಾ ಕಮ್ಯುನಿಟಿ ಒಳಗೆ ಇದೆ. ಅಂದ್ರೆ ಹಿಂದೂಗಳಲ್ಲಿಯೂ ಇದೆ, ಮುಸ್ಲಿಂ ಕಮ್ಯುನಿಟಿ ಒಳಗೂ ಇದೆ. ಆದ್ರೆ ಧರ್ಮ ಅದು ಬೋಧಿಸೋದಿಲ್ಲ. ಅಂದ್ರೆ ಮೂಢನಂಬಿಕೆ ಬಂದು ಅದು ಕಾಲಕಾಲವಾಗಿ ಅದು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದಾರೆ. ಆದ್ರೆ ಗ್ರಂಥದ ಆಧಾರ ಮೇಲೆ ನೋಡಿದ್ರೆ ಎಷ್ಟೋ ವಿಚಾರಗಳು ಅದರ ವಿರುದ್ಧವಾಗಿದೆ. ಯಾರಿಗೂ ಕಷ್ಟ ಕೊಡಬಾರ್ದಂತ. ಇವಾಗ ನೋಡಿ, ಇವಾಗ ಕರ್ನಾಟಕ ಪ್ರಿವೆನ್ಷನ್ ಇರಾಡಿಕೇಶನ್ ಆಫ್ ಹ್ಯೂಮನ್ ಸ್ಯಾಕ್ರಿಫೈಸಸ್ ಅಂಡ್ ಅದರ್ ಇನ್ಹ್ಯೂಮನ್ ಈವಿಲ್ ಅಂಡ್ ಅಗೋರಿ ಪ್ರಾಕ್ಟೀಸ್ ಅಂತ ಫಸ್ಟ್ ಶುರು ಮಾಡಿದ್ರು. ಅದರ ಫಸ್ಟ್ ಆರಂಭದಲ್ಲಿ ಉಪಯೋಗ ಮಾಡಿದ ಹೆಸರು ಬಂದು ಬಿಲ್ ಪಾಸಕ್ ಮುಂಚೆ ಅಗೋರಿ ಪ್ರಾಕ್ಟೀಸಸ್, ಈವಿಲ್ ಪ್ರಾಕ್ಟೀಸಸ್ ಅಂತ ಹಾಕೊಂಡಿದ್ದಾರೆ. ಅದರಲ್ಲಿ ಬ್ಲಾಕ್ ಮ್ಯಾಜಿಕ್, ಖಾಲಿ ಜಾದು ಅಂತ ಹೇಳ್ಕೊಳ್ತಾರೆ. ಇದೆಲ್ಲ ಯಾರಿಗೂ ಕಷ್ಟ ಕೊಡುವಂತದ್ದು ಏನೇ ಯಾರೇ ಮಾಡಿದ್ರು ಅದು ತಪ್ಪು ಅಂತಾನೆ ನಾವೆಲ್ಲ ಒಪ್ಕೊಳ್ಬೇಕಾಗಿದೆ. ಅದು ಬಂದು ಎಲ್ಲಾ ಕಮ್ಯುನಿಟಿಗೂ, ಎಲ್ಲಾ ಕಮ್ಯುನಿಟಿ ಒಳಗೂ ಇವತ್ತು ಇದೆ. ನಾವು ಏನ್ ಮಾಡ್ಬೇಕಂದ್ರೆ ಅದನ್ನ ತೊಲಗಿಸ್ಬೇಕಂತ ನಾವು ಆ ನಿರ್ಧಾರಕ್ಕೆ ಬರಬೇಕಾಗಿದೆ. ತೊಲಗಿಸ್ಬೇಕು, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಯಾವ್ದು ತಪ್ಪು ಅದನ್ನ ಎಲ್ಲರೂ ವಿರೋಧಿಸಬೇಕಾಗಿದೆ. ಅದು ಮುಸ್ಲಿಂ ಮಾಡಿದ್ರು ಅದು ತಪ್ಪೆ, ಹಿಂದೂ ಮಾಡಿದ್ರು ತಪ್ಪೆ, ಇಲ್ಲ ಯಾರು ಮಾಡಿದ್ರು ಅದು ತಪ್ಪು. ಆದ್ರೆ ಉದಯ ಧರ್ಮಸ್ಥಳ ಅವರೇ, ಕಾಯ್ದೆ ತಂದು ಇದನ್ನ ಸರಿ ಮಾಡ್ಬಿಡ್ತೀವಿ, ಕಾಯ್ದೆ ಬೇಕು ಕಾಯ್ದೆ ಬೇಡ ಬೇಕು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಆದ್ರೆ ಈ ಕಾಯ್ದೆಯನ್ನ ತರುವುದರ ಮೂಲಕ ಮಹತ್ತರವಾಗಿ ಏನೋ ಬದಲಾವಣೆ ಆಗುತ್ತೆ ಅಂತ ತಮಗೆ ಅನ್ಸುತ್ತಾ? ಇಲ್ಲ, ಇಲ್ಲಿ ನಿಮ್ಮ ಪ್ರಶ್ನೆ ಸೂಕ್ತವಾದದ್ದೇ. ಆದರೂ ಕೂಡ ಯಾವುದು ನಮ್ಮ ನಿಯಂತ್ರಣಕ್ಕೆ ಸಿಗದೇ ಇರ್ತದೆಯೋ, ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ಸಿಗರೇಟ್ ಪ್ಯಾಕಿನ ಮೇಲೆ ಸ್ಮೋಕಿಂಗ್ ಇಂಜುರಿಯಸ್ ಹೆಲ್ತ್ ಅಂತ ಹಾಕಿದ್ರು, ಸಿಗರೇಟ್ ನ ಸೇವನೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾನೂನಿನ ಪ್ರಕಾರ ಯಾವುದೇ ಒಂದು ಮೂಢನಂಬಿಕೆಯನ್ನಾಗ್ಲಿ ಯಾವುದನ್ನಾಗ್ಲಿ ಬದಲಾಯಿಸ್ತೇವೆ ಅಂತ ಹೇಳಿದ್ರೆ ಬಹಳ ಕಷ್ಟಕರವಾದದ್ದು. ಆದ್ರೆ ಕಾಯಿದೆ ಬೇಕು. ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ ಒಬ್ಬ ಪೊಲೀಸ್ ನಿದ್ರೆ ಏರಿಯಾದಲ್ಲೆಲ್ಲ ಒಂದು ರೀತಿ ಶಾಂತಿ ನೆಲೆಸಿದೆ. ಹಾಗಾಗಿ ನಾನು ಈ ಒಂದು ಮೂಢನಂಬಿಕೆ ಕಾಯ್ದೆಯನ್ನು ಏನು ಸರ್ಕಾರ, ನಾನು ಪಕ್ಷಾತೀತನಾಗಿ ಮಾತನಾಡ್ತಾ ಇರುವಂತದ್ದು, ಇದು ಯಾವುದೇ ಸರ್ಕಾರ ಆಗಿರ್ಲಿ, ಇದು ತಂದಿರುವಂತದ್ದು ಒಂದು ಅತ್ಯಂತ ಮಹತ್ತರವಾದಂತಹ ಹೆಜ್ಜೆ. ಇದನ್ನು ನಾನು ಪೂರ್ಣ ಮನಸ್ಸಿಂದ ಒಪ್ಕೊಳ್ತೇನೆ. ಋಷಿಕುಮಾರ ಸ್ವಾಮೀಜಿಗಳೇ, ಕಾಯ್ದೆ ತಂದಾಕ್ಷಣಕ್ಕೆ ಜನರಲ್ಲಿ ಅರಿವು ಹುಟ್ಟುತ್ತಾ ನನ್ನನ್ನ ಜೈಲಿಗೆ ಹಾಕ್ತಾರೆ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನ ಮಾಡೋದಿಲ್ಲ ಅಂತ ಹೇಳೋದಾಗಿದ್ರೆ, ಇವತ್ತು ರಾಜ್ಯದಲ್ಲಿ ಯಾವುದೇ ಕ್ರೈಮ್ ಕೂಡ ಸಂಭವಿಸಬಾರ್ದಾಗಿತ್ತು. CRPC ಇದೆ, IPC ಇದೆ, ಬೇಕಾದಷ್ಟಿದೆ. ಈ ಕಾಯ್ದೆ ತಂದ ತಕ್ಷಣ ಏನಾದ್ರೂ ಮಹತ್ತರವಾದ ಸಾಮಾಜಿಕ ಕ್ರಾಂತಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ನಮಗೆ. ವಿಘ್ನ ರಾಜಗೆ ಶುದ್ಧವಾಣಿಗೆ ವಿಶಿಷ್ಟ ಶಂಕರ ವಾಯು ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತ್ಯ ವ್ಯಾಪ್ತಕ್ಕೆ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ರೂಪ ನೂರರ ಶುದ್ಧ ಚೈತನ್ಯಕ್ಕೆ ಒಂದಕ್ಕಲ್ಲ, ನಮ್ಮ ಭಾರತ ದೇಶ ಇಡೀ ಪರಂಪರಾಗತವಾಗಿ ಕೂಡಿರ್ತಕ್ಕಂಥ ದೇಶ ಒಂದಿಲ್ಲ. ಇಲ್ಲಿ ಅನೇಕ ಆಚರಣೆಗಳಿದೆ, ಈ ಆಚರಣೆಗಳೇ ಬೇರೆ, ಆಚಾರವೇ ಬೇರೆ, ಧರ್ಮವೇ ಬೇರೆ. ಅವರವರ ಆಚರಣೆಗಳಲ್ಲಿ ವಾಮ ಮಾರ್ಗ ಅನ್ನುವಂಥದ್ದು, ಬಲಿ ಅನ್ನುವಂಥದ್ದು ಅವರವರ ಆಚರಣೆಗಳು, ಎಲ್ಲಾ ಧರ್ಮಕ್ಕೂ ಅನ್ವಯವಾಗುವಂತೆ ಎಲ್ಲರಿಗೂ ಸೇರಿ ಮಾಡಿದ್ದಾರೋ ಇಲ್ಲ ಏಕೀಪಕ್ಷವಾಗಿ ಇಂಥವ್ರಿಗೆ ಅಂತ ಮಾಡಿದ್ದಾರೋ, ಅಥವಾ ಈ ಮಾಡ್ತಕ್ಕಂಥ ವಾಮ ಮಾರ್ಗ ಎಲ್ಲಾ ಧರ್ಮೀಯರು ಮಾಡ್ತಾರೆ, ಜೊತೆಗೆ
ಧರ್ಮ ಆಚರಣೆಯಲ್ಲಿ ಇದನ್ನ ಮಾಡಬಾರದು ಅನ್ನುವಂತ ನಿಷಿದ್ಧವೂ ಇದೆ. ಈ ವಾಮ ಮಾರ್ಗದಲ್ಲಿ ನಾಲ್ಕು ವೇದಗಳಲ್ಲಿ ಋಗ್ ಯಜುರ್ ಸಾಮ ಅಥರ್ವಣ ವೇದ ಕೊರಟೋದ್ರೆ ನಿಮ್ಗೆ ವಾಮ ಮಾರ್ಗಗಳೇ ಸಿಗ್ತದೆ. ಅಥರ್ವಣವನ್ನ ಯಾರು ಮಾಡಲ್ಲ ಅನ್ನುವಂಥದ್ದಿಲ್ಲ, ಅದು ವೇದ ಶಾಸ್ತ್ರವೇ, ವೇದ ಶಾಸ್ತ್ರವಲ್ಲ ಅಂತ ಹೇಳಕ್ ಬರಲ್ಲ. ನನಗೆ ಇಲ್ಲಿ ಒಂದು ದಡ್ಡತನ ಏನು ಅಂತಂದ್ರೆ, ಇವರು ಯಾರನ್ನ ಕೂರಿಸಿ ಇದನ್ನ ಮಾಡಿದರು? ಈಗ ಮಹಮ್ಮದಿ ಧರ್ಮದಲ್ಲೇ ಅದೇ ಧರ್ಮದ ಗುರುಗಳಿದ್ದಾರೋ, ಈ ಹಿಂದೂ ಧರ್ಮದಲ್ಲಿ ಅದೇ ಧರ್ಮಕ್ಕಾಗಿರ್ತಕ್ಕಂಥ ಗುರುಗಳಿದ್ದಾರೋ, ಬೌದ್ಧ ಧರ್ಮದಲ್ಲಿ ಅದೇ ಗುರುಗಳಿದ್ದಾರೋ, ಎಲ್ಲ ಧರ್ಮದ ಜನರನ್ನು ಕರೆದು ನೋಡಿ ಈ ತರದೊಂದು ವಿಧೇಯಕ ಆಗ್ತಾ ಇದೆ, ನಿಮ್ಮ ಸಲಹೆಗಳೇನು ಅಂತ ಕೇಳಿ, ಇಂಥದ್ ಬೇಡ ಇಂಥದ್ ಬೇಕು, ಅವನೊಬ್ಬ ಪರಿಣಿತ, ಇವನು ಇದ್ರಲ್ಲಿ ಪರಿಣಿತ, ಇವನು ಇದ್ರಲ್ಲಿ ಪರಿಣಿತ, ಇವನಿ ನಾನೇ ಕುಂತ್ಕೊಂಡು ಇದು ಬೇಡ ಇದಾಕ ಇದಿಟ್ಕ ಅಂತ ಅಂದ್ರೆ ಯಾರಿಗ ಮಾಡ್ತಿದ್ದೀರಿ? ಓಕೆ, ಅಂದ್ರೆ ನೀವು ಮಾಡಿರುವಂತದ್ದು ಸರಿಯೇ, ಯಾವ ಬೇಸ್ ಮೇಲೆ ಮಾಡಿದ್ದೀರಿ? ನೀವು ಯಾವ ಧರ್ಮದ ನಿಡಗಟ್ಟಲ್ಲಿ ಮಾಡಿದ್ದೀರಿ? ಓಕೆ, ನೀವು ಯಾರನ್ನ ವಾಮ ಮಾರ್ಗ ಯಾರು ಬೆಳಗ್ಗೆ ಮಾಡುವಂತದ್ದಲ್ಲ, ಸುತ್ತು ಬಳಸಿ ಬೇಡ, ಸ್ಪಷ್ಟವಾಗಿ ಹೇಳಿ ನಿಮ್ಮ ಅನುಮಾನಗಳು ಏನಿದೆ ಈ ಕಾಯ್ದೆ ಬಗ್ಗೆ, ಅಥವಾ ವಿರೋಧ ಏನಾದ್ರೂ ಇದೆಯಾ ಇಲ್ವಾ? ಅಲ್ಲಲ್ಲ, ವಿರೋಧ ಅನ್ನುವಂಥದ್ದು ನೀವು ಕೊಟ್ಟಿರ್ತಕ್ಕಂತ ಇದ್ರಲ್ಲೇ ಬಲಿ ನಿಷಿದ್ಧ ಅಂತ ಮಾಡಿದ್ದೀರಿ. ಈ ಬಲಿ ನಿಷಿದ್ಧ ಯಾರು ಬಲಿ ನಿಷಿದ್ಧ? ಈಗ ಇವರು ಏನೋ ಬಲಿ ಕಲ್ಲಿಗೆ ಬಲಿ ಕೊಡ್ತಾ ಇದ್ದಾರೆ, ಒಂದು ಕುರಿಯನ್ನೋ ಒಂದು ಕೋಳಿಯನ್ನೋ, ಕ್ಲಾರಿಟಿ ಇಲ್ಲ ಅಂತ. ಅದು ಯಾರಿಗೆ? ಈಗ ಈ ಹಸುವನ್ನ ಬಲಿ ಕೊಡ್ತಾರೆ ಇನ್ನೊಂದು ಧರ್ಮದವರು, ಒಂಟೆಯನ್ನು ಬಲಿ ಕೊಡ್ತಾರೆ ಇನ್ನೊಂದು ಧರ್ಮದವರು, ಕುರಿಯನ್ನು ಬಲಿ ಕೊಡ್ತಾರೆ ಇನ್ನೊಂದು ಧರ್ಮದವರು. ಎಲ್ಲಾ ಧರ್ಮದಲ್ಲೂ ಆ ಆಚರಣೆ ಇದೆ. ನೀವು ನಿಷಿದ್ಧ ಮಾಡಿರೋದು ಒಂದೇ ಧರ್ಮಕ್ಕೂ ಎಲ್ಲಾ ಧರ್ಮಕ್ಕೂ ಸೇರಿಸಿನೋ ಸ್ವಾಮಿ? ನನ್ನ ಪ್ರಶ್ನೆನೇ ಅದು. ಸೊ ಇದ್ರಲ್ಲಿ ಧರ್ಮದ ಹೆಸರೇ ಬಂದಿಲ್ಲ. ನಾವು ನಟರಾಜ್ ಗೌಡ ಅವರು ಕೇಳೋಣ. ನಟರಾಜ್ ಗೌಡ ಅವರು ಇದ್ರಲ್ಲಿ ಇಂಥ ಧರ್ಮ ಉಲ್ಲೇಖ ಮಾಡಿಲ್ಲ, ಸರಾಸಗಟಾಗಿ ಬಲಿ ಅಂತದ್ದು ಇರ್ಬೋದು ಅಥವಾ ಚರ್ಮಕ್ಕೆ ಕೊಕ್ಕೆ ಹಾಕಿಕೊಳ್ಳುವಂತಹ ಆಚರಣೆಗಳ ವಿಚಾರ ಇರ್ಬೋದು, ಇಂಥದ್ದನ್ನ ನಿಷೇಧ ಮಾಡಲಾಗಿದೆ, ಸಿಡಿ ಅಂತಹ ಆಚರಣೆಗಳನ್ನ ನಿಷೇಧ ಮಾಡಲಾಗಿದೆ ಅಂತ ಸಿಡಿಯನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಕಾಂಟ್ರಡಿಕ್ಷನ್ ಅಂತಂದ್ರೆ ಬೇರೆ ಧರ್ಮಗಳಲ್ಲೂ ಇರ್ತಕ್ಕಂತಹ ಇಂತಹ ಆಚರಣೆಗಳನ್ನ ಯಾಕೆ ನೀವು ಉಲ್ಲೇಖ ಮಾಡಿಲ್ಲ ಅನ್ನುವಂಥದ್ದು. ಏನಂದ್ರೆ ಒಂದು ಧಾರ್ಮಿಕ ಭಾವನೆ ಬೇರೆ, ಮೂಢನಂಬಿಕೆಗಳೇ ಬೇರೆ. ಧಾರ್ಮಿಕ ಭಾವನೆಗಳನ್ನ ಹೊರತುಪಡಿಸಿ ಯಾವಾಗ ಅತಿಯಾದ ನಂಬಿಕೆಗಳನ್ನ ಜನ ಹೊಂದುತ್ತಾರೆ ಒಬ್ಬರಲ್ಲಿ ಯಾರಲ್ಲಾದರೂ, ಅವರು ಅದನ್ನ ಶೋಷಣೆಗೆ ಬಳಸ್ಕೊಂಡು ಒಂದು ಮಾನಕ್ಕೋ ಪ್ರಾಣಕ್ಕೋ ಇಲ್ಲಾದ್ರು ಹಣಕಾಸಿನ ವ್ಯವಹಾರದಲ್ಲೂ ಯಾರಾದ್ರೂ ವಂಚನೆಗಳನ್ನ ಮಾಡ್ತಾರಲ್ಲ, ಅದು ಕೂಡ ಬಹಳ ಮೌಢ್ಯದಲ್ಲಿ ಜನ ಮೋಸಕ್ಕೊಳಗಾಗುವಂತಹ ವಿಷಯ. ಸಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ ಇವೆಲ್ಲ ನಾವು ಗಮನಿಸಿದಾಗ ಕಾಲಕಾಲಕ್ಕೆ ತಕ್ಕಂತೆ ಒಂದಷ್ಟು ಒಳ್ಳೆಯ ಬದಲಾವಣೆಗಳ ಅಗತ್ಯ ಇದೆ. ಯಾಕಂದ್ರೆ ಆ ಮುಂದಿನ ಹಿಂದಿನ ಕಾಲದಲ್ಲಿ ಸತಿಸಹವನ ಪದ್ಧತಿ ಚರ್ಚೆ ನಡೆದಾಗ ಬಿಜೆಪಿ ಅವರು ಎತ್ತಿರ್ತಕ್ಕಂತ ಪ್ರಶ್ನೆ ಎದ್ದಿದ್ದು, ಇಲ್ಲಿ ನೀವು ಕಾಯ್ದೆ ತರಬೇಡಿ ಅನ್ನೋ ಪ್ರಶ್ನೆ ಅಲ್ಲ, ಅದ್ರಲ್ಲಿ ಗೊಂದಲಗಳಿದಾವೆ, ಸ್ಪಷ್ಟತೆ ಇಲ್ಲ, ಸ್ಪೆಸಿಫಿಕೇಶನ್ಸ್ ಇಲ್ಲ ಅನ್ನೋ ಪ್ರಶ್ನೆಗಳನ್ನ ಎತ್ತಿದ್ದು. ಇವತ್ತು ಪಾಸ್ ಆಗಿರೋ ಬಿಲ್ಲು ಬಿಜೆಪಿಯವರು, ಜನತಾದಳದವರು, ಕಾಂಗ್ರೆಸ್ ನವರು, ಆ ತರ ಸಂಪೂರ್ಣ ಸದನ ಒಪ್ಪಿಕೊಂಡು ಈ ಸ್ವಾಗತ ಕ್ಲಾರಿಟಿ ಬೇಕಿತ್ತು ಅಂತ. ನೋಡಿ, ಉದಾಹರಣೆಗೆ ನೀವು ಮೊಹರಂ ವಿಚಾರದಲ್ಲಿ ಮಾತನಾಡೋದೇ ಇಲ್ಲ, ಬೇರೆ ವಿಚಾರದಲ್ಲಿ ಮಾತನಾಡ್ತೀರಿ ಅಂತ ನಿನ್ನೆ ಸದನದಲ್ಲಿ ಚರ್ಚೆ ಆಯ್ತಿದ್ರ ಬಿಜೆಪಿ ಮುಖಂಡರು. ಧಾರ್ಮಿಕ ಆಚರಣೆ ಆಗ್ಬಿಡುತ್ತೆ, ಸಿಡಿ ಹೇಗೆ ಅಂಧಶ್ರದ್ಧೆ ಆಗುತ್ತೆ ಅಂತ ಪ್ರಶ್ನೆ. ಎಲ್ಲಿ ಧಾರ್ಮಿಕ ನಂಬಿಕೆಗಳನ್ನ ದುರುಪಯೋಗ ಮಾಡಿಕೊಂಡು ಶೋಷಣೆಯಾಗಿ ನೋಡಿ ಅಮಾಯಕರಿರ್ತಾರೆ, ಅವರಿಗೆ ಧಾರ್ಮಿಕವಾದ ಅತಿಯಾದ ನಂಬಿಕೆಗಳನ್ನ ಮೂಢನಂಬಿಕೆಗಳನ್ನ ಹೇಳಿ ಅವರನ್ನ ಶೋಷಣೆ ಮಾಡಿ ಅವರ ದೇಹಕ್ಕಾಗಲಿ ಅವರ ಪ್ರಾಣಕ್ಕಾಗಲಿ ಮಹಿಳೆಯರೇ ಜಾಸ್ತಿ ಶೋಷಣೆ ಒಳಗಾಗುವಂತದ್ದು ನೋಡಿ. ಮೂಢನಂಬಿಕೆಯಲ್ಲಿ ಅಂತ ಹಣಕಾಸಿನ ವಂಚನೆಗಳಿಗೆ ಯಾರು ಮಹಿಳೆಯರ ವಿಚಾರ ಹೇಳಿದ್ರು ಆಯ್ತು, ಮಹಿಳೆಯರು ಎಲ್ಲ ಧರ್ಮಗಳಲ್ಲೂ ಖಂಡಿತವಾಗ್ಲೂ ಸಾಕಷ್ಟು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಅದ್ರ ವಿರುದ್ಧ ಖಂಡಿತವಾಗ್ಲೂ ನಾವು ಮಾತನಾಡಲೇಬೇಕು. ಮಹಿಳೆಯರಿಗೆ ಶಿಕ್ಷಣವನ್ನೇ ಕೊಡಬಾರ್ದು ಅನ್ನೋದು ಕೂಡ ಮೌಢ್ಯ ಅಲ್ವಾ ಸ್ವಾಮಿ? ಖಂಡಿತ ಅಂತ ನಾನು ಹೇಳಿದ್ದು. ವಿಶೇಷವಾಗಿ ತಮ್ಮ ಧರ್ಮದಲ್ಲಿ ಯಾರು ಮಹಿಳೆಯರಿಗೆ ಶಿಕ್ಷಣವನ್ನ ಶಿಕ್ಷಿತ ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ ಗೊತ್ತಿದೆ ತಮಗೆ. ಕುರಾನ್ ನಲ್ಲಿ ಸ್ಪಷ್ಟವಾಗಿ ದೇವನು ಹೇಳ್ಕೊಟ್ಟಿದ್ದಾನೆ, ನೀವು ವಿದ್ಯೆಯನ್ನು ಕಲಿಯಬೇಕಂತ. ಅದು ಗಂಡಸಿಗೂ ಮತ್ತೆ ಹೆಂಗಸಿಗೂ ಸೇರಿಸಿದೆ ಹೇಳಿದಾನೆ. ಅದೇ ತರ ಪ್ರವಾದಿಗಳು ಏನ್ ಹೇಳಿದ ಅಂದ್ರೆ, ನೀನು ಒಬ್ಬೊಬ್ಬ ಗಂಡಸಾಗಲಿ ಹೆಂಗಸಾಗಲಿ ಅವನು ಬಂದು ಜ್ಞಾನವನ್ನು ಪಡೆದುಕೊಳ್ಳೋದು ಅವನ ಮೇಲೆ ಕರ್ಮ, ಅಂದ್ರೆ ಅವನ ಮೇಲೆ ಅಬ್ಲಿಗೇಷನ್ ಇದೆ, ಖಂಡಿತವಾಗಿ ಅವನು ಕಲಿಬೇಕಾಗಿದೆ. ಆದ್ದರಿಂದ
ಏನೋ ಒಂದು ಮಾತು ಹೇಳ್ಕೊಂಡು ಬರ್ತಾ ಇದ್ರೆ ಹೆಂಗಸಿಗೆ ಬಂದು ಅವರು ಪಾಠ ಕಲಿಯಬಾರ್ದಂತ ಏನೋ ಒಂದು ಹೇಳಿದಂತ ಅಂತದ್ದು ಏನಿಲ್ಲ. ನಮ್ಮ ಮಕ್ಕಳಾಗ್ಲಿ, ನಮ್ಮ ಹೆಂಡತಿ ಆಗ್ಲಿ, ಇಲ್ಲ ನಮ್ಮ ದೊಡ್ಡವರಾಗ್ಲಿ, ಎಲ್ಲ ಓದ್ತಾ ಇದಾರೆ ಕಾಲೇಜ್. ಅಲ್ಲ ನಾವು ಹೇಳ್ತಾ ಇರೋದು ಅಂತ ಅಂದ್ರೆ ಮತ್ತೆ ಸಾರಾಸಗಟಾಗಿ ಎಲ್ರಿಗೂ ಹೇಳ್ತಾ ಇಲ್ಲ. ಇಲ್ಲಿ ಎಜುಕೇಶನ್ ಬಂದು ಕಾಲೇಜಿಗೆ ಹೋಗ್ಬೇಡಿ, ಕಾಲೇಜ್ನಲ್ಲಿ ಏನಾದ್ರು ರಿಸ್ಟ್ರಿಕ್ಷನ್ ಹಾಕಿದ್ರೆ ಕಾಲೇಜ್ಗೆ ಹೋಗೋದು ನಿಲ್ಸಿಬಿಡಿ. ನಮಗೆ ಆಲ್ಟರ್ನೇಟಿವ್ ಸಿಕ್ತಿದೆ ಇವಾಗ. ಇವಾಗ ಇನ್ ನಡುವೆ ನಾವು ಎಷ್ಟೋ ಜನರು ನಮ್ಮಲ್ಲಿ ಇವಾಗ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಶುರು ಮಾಡ್ತಿದ್ವಿ, ನಾವೇ ಶುರು ಮಾಡ್ತಿದ್ವಿ. ಒಂದ್ ಕಡೆ ನಮ್ಗೆ ಬುರ್ಕ ಹಾಕೊಂಡು ಒಳಗೆ ಬರಕ್ಕೆ ಬಿಡ್ತಿಲ್ಲ ಅಂದ್ರೆ ಅದಕ್ಕೆ ಯಾಕೆ ನಾವು ಬೇರೆ ಕಡೆ ಕಲ್ಸ್ಬೇಕು? ನಾವೇ ಕಾಲೇಜ್ ತರಿಸ್ಬೋದಲ್ಲ. ಈಗಾಗ್ಲಿ ಮಂಗಳೂರ್ ಕಡೆ ಆಗ್ಲಿ, ತಮಿಳ್ನಾಡು ಆಗ್ಲಿ, ಇವಾಗ ಬೆಂಗಳೂರಿನಲ್ಲಿ ಕೂಡ ನಾವೇ ಸ್ಕೂಲ್ ಶುರು ಮಾಡಿದ್ರೆ ಕಾಲೇಜು ಶುರು ಮಾಡ್ತಾ ಇದೀವಿ. ಹಾಗಾಗಿ ಆ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಕೊಳ್ತೀವಿ. ನೋಡಿ ಇಲ್ಲಿ ಮಾತಾಡ್ತಾ ನಾವು ಒಂದು ಕೀಳು ದರ್ಜೆಯ ಚರ್ಚೆ ಮಾಡೋದು ಬೇಡ, ಆಮೇಲೆ ಬಾಯಿಹರಿಸುವಂತದ್ದಾಗ್ಲಿ ಒಂದು ವಿಚಾರದಲ್ಲಿ ಒಂದು ಅದನ್ನು ನಾವು ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಇಂಥ ಧರ್ಮಕ್ಕೆ ಹೇಳಿದ್ದಾರೆ, ಇಂಥ ಧರ್ಮಕ್ಕೆ ಹೇಳಿಲ್ಲ, ಇಂಥ ಧರ್ಮಕ್ಕೆ ಆಗ್ಲಿಲ್ಲ ಅಂತ ಹೇಳುವಂಥದ್ದು ಪ್ರಶ್ನೆಗಿಂತ ಹೆಚ್ಚಾಗಿ ಮಾನವನ ಮನುಷ್ಯನ ಮೇಲೆ ನಡೆಯುವಂತ ಹಿಂಸಾಚಾರಗಳು, ಆಮೇಲೆ ದೇವರ ಹೆಸರಿನಲ್ಲಿ ನಂಬಿಕೆಗಳ ಮೇಲೆ ಯಾವುದೇ ಧರ್ಮದಲ್ಲಿ ಆಗುವಂತಹ ಹಿಂಸಾಚಾರಗಳು, ಮನಸ್ಸಿಗೆ ನೋವು ಕೊಡುವಂತಹ ಮೂಢ ನಂಬಿಕೆಗಳನ್ನು ನಿಷೇಧ ಮಾಡ್ತೇವೆ ಅಂತೇಳಿ ಅಲ್ಲಿ ಸಿಡಿನೂ ಬಂತು. ಸಿಡಿಯ ಹೆಸರು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಬಕ್ರೀದಿನ ವಿಚಾರ ಹೇಳಲಿಲ್ಲ, ಮತ್ತೊಂದು ಹೇಳಿಲ್ಲ, ಅಥವಾ ಮೈಗೆ ಕೊಕ್ಕೆ ಹಾಕೊಳ್ಳು ಅಂತ ಹೇಳಿಲ್ಲ, ಅದನ್ನು ಹೇಳಿದ್ದಾರೆ. ಹೇಳಿದ ರೀತಿ ಮಾತ್ರ ಬೇರೆ ಇದೆ. ಬಹುಶಃ ಮುಸ್ಲಿಮಾನ್ ಧರ್ಮ ಅಂತ ಹೇಳಿ ಹೇಳಲಿಲ್ಲ. ಮಾತಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೀವು ಮಾತನಾಡುವಾಗ ಒಂದು ಅಕ್ಷರಕ್ಕೂ ಯಾರು ಮಾತಾಡ್ಲಿಲ್ಲ. ಮಾತಾಡುವಾಗ ದಯವಿಟ್ಟು ಜವಾಬ್ದಾರಿಯಿಂದ ಮಾತನಾಡೋಣ. ಆದ್ದರಿಂದ ಇದು ಒಂದು ಸಾಮಾಜಿಕ ಔನ್ನತ್ಯಕ್ಕೆ, ಸಾಮಾಜಿಕ ಸೌಹಾರ್ದತೆಗೆ ಒಂದು ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಅಸ್ತ್ರ, ಕಾನೂನು ಇದಾಗಬೇಕಾಗಿದೆ. ಮೂಢನಂಬಿಕೆ ಹೆಸರಿನಲ್ಲಿ ಜ್ಯೋತಿಷ್ಯವನ್ನು ದೂರುವಂತದ್ದಲ್ಲ, ಜ್ಯೋತಿಷ್ಯದಲ್ಲಿ ಹೇಳುವಂತಹ ಫಲ ಮತ್ತು ಪರಿಹಾರ ಜ್ಯೋತಿಷ್ಯವನ್ನು ನಿವಾರಣೆ ಮಾಡುವಂತದ್ದು. ನಿನ್ನೆ ಜಯ ಪಾಟೀಲ್ ಅವರು ಸದನದಲ್ಲಿ ಆಗ್ರಹ ಪಡಿಸಿದ್ರು, ತರಲೇಬೇಕು ಜ್ಯೋತಿಷ್ಯದಲ್ಲಿರುವಂತಹ ದೌರ್ಬಲ್ಯಗಳನ್ನು. ದೇವರ ಹೆಸರಿನಲ್ಲಿ ಈ ಕಾವಿ ಧರಿಸಿಕೊಂಡು ಕಾವಿಗೆ ಕಾಲಿಗೆ ನಮಸ್ಕಾರ ಮಾಡುವಂತಹ ಪದ್ಧತಿಯಲ್ಲಿ ಅವರನ್ನು ವಶೀಕರಣ ಮಾಡಿದ ಹಾಗೆ ಮಾಡಿ ಅವರನ್ನು ದುರುಪಯೋಗ ಮಾಡುವಂತದ್ದು ನಿಲ್ಲಬೇಕು. ಈಗ ಯಾರೋ ಒಬ್ಬ ತಪ್ಪು ಮಾಡಿದ್ದ ಎಂದು ಇಡೀ ಆಚರಣೆಯನ್ನೇ ದೂರುವಂತದ್ದಲ್ಲ, ಯಾರೋ ಒಬ್ಬನು ಮಾಡಿದ್ದಕ್ಕೆ ಇಡೀ ನಾನು ಎಲ್ಲವನ್ನು ನಿಲ್ಲಿಸುತ್ತೇನೆ ಎನ್ನುವುದು ಅಲ್ಲ. ಮೌಢ್ಯ ಎನ್ನುವರು ಮೊದಲು ಅವರನುಸರಿಸಿ ತದನಂತರದಲ್ಲಿ ಹೇಳಬೇಕು. ಎರಡು ಸೀರೆಯನ್ನ ಚಾಮುಂಡೇಶ್ವರಿಗೆ ಉಡಿಸಿದ್ದು ಮೌಢ್ಯವೇ. ಮೌಢ್ಯಕ್ಕೂ ಮೌಲ್ಯಕ್ಕೂ ವ್ಯತ್ಯಾಸ ಇಲ್ಲ. ನೋಡಿ ಈಗ ಧಾರ್ಮಿಕ ಭಾವನೆ ದೈವ ಪೂಜೆದ ವಿಷಯದಲ್ಲಿ ಯಾವ್ದು ಕಾನೂನು ಯಾವ್ದು ಎಲ್ಲೂ ಇಲ್ಲ, ಇಬ್ಬರೂ ಇಲ್ಲ, ಮುಂದೆ ಇಲ್ಲ, ಆ ತರ ಯಾವುದೇ ಕಾನೂನು ಇಲ್ಲ, ಎಲ್ಲೂ ಇರ್ಲೂ ಇಲ್ಲ, ಅದು ಯಾವ ಗುರುಗಳು. ಫಸ್ಟ್ ಪ್ರೆಸ್ ಮೀಟ್ ಅವರು ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಎರಡು ಕೈಲಿ ಎರಡು ನಿಂಬೆ ಹಣ್ಣು ಇಟ್ಕೊಂಡ್ ಬಂದಿದ್ರು. ಕೇಳಿದ್ರೆ ಇದು ಒಂಥರ ಎನರ್ಜಿ ಕೊಡುತ್ತೆ, ಯಾರೋ ಕೊಟ್ಟರದು ಆಶೀರ್ವಾದ, ಪ್ರಶ್ನವನ್ನ ಕೊಟ್ಟರು, ಅವರು ಒಳ್ಳೆ ಫಿಲಾಸಫಿಯನ್ನ ಹೇಳಿದ್ರು. ನಾವು ಕೂಡ ಸಂತೋಷವಾಗಿ ಅದನ್ನ ಕೇಳಿದ್ವಿ. ಸಿದ್ದರಾಮಯ್ಯನವ್ರ ಕೈಯಲ್ಲೂ ಕೂಡ ಸಾಕಷ್ಟು ಬಾರಿ ನಾವು ನಿಂಬೆ ಹಣ್ಣು ನೋಡಿದ್ವಿ. ಇಟ್ಕೋಬಾರ್ದು ಅಂತಲ್ಲ, ನಿಮಗೆ ನಂಬಿಕೆಗಳಿದ್ರೆ ಶಕ್ತಿಯಿಂದ ನಾನು ನಿನ್ನ ಅಘೋರವಾದ ನಿನ್ನ ಬಹಳ ಗುಪ್ತವಾದ ಕಾಯ್ದೆಯನ್ನು ವಾಸ ಮಾಡ್ತೇನೆ, ಇಷ್ಟು ದುಡ್ಡನ್ನು ವಂಚನೆ ಮಾಡ್ತಾರಲ್ಲ ಅದು ನಿಜವಾದ ವಂಚನೆ. ಯಂತ್ರ ಮಂತ್ರ ತಂತ್ರಗಳಿಂದ ನಾನು ನಿಮ್ಮ ಗುಪ್ತ ನನ್ನ ನಂಬಿಕೆಗಳಿಂದ ನಾನು ಆಚರಿಸುವಂತಹ ಯಾವುದೇ ಮೌಲ್ಯ ಅಥವಾ ನನ್ನ ಮಾನಸಿಕ ಚೈತನ್ಯವನ್ನು ಹೆಚ್ಚು ಮಾಡಿಸುವಂತ ಯಾವುದೋ ಒಂದು ಕ್ರಿಯೆಯಿಂದ ಇನ್ನೊಬ್ಬನಿಗೆ ನೋವಾಗದೆ ಇದ್ರೆ, ಇನ್ನೊಬ್ಬನಿಗೆ ತೊಂದರೆ ಆಗದೆ ಇದ್ರೆ, ಇನ್ನೊಂದು ಜೀವ ಹಾನಿ ಆಗದೆ ಇದ್ರೆ ಅಂತದನ್ನು ಆಚರಣೆ ಮಾಡುವಂತದ್ದು ಮೌಲ್ಯ ಆರಾಧನೆ ಆಗುತ್ತೆ ಹೊರತು ಮೌಢ್ಯ ಆರಾಧನೆ
ಆಗೋದಿಲ್ಲ. ಈ ಮೌಢ್ಯ ಆರಾಧನೆಗಳಲ್ಲಿ ಎಲ್ಲದರಲ್ಲಿರುವಂತದ್ದನ್ನು ತಗೋಬೇಕು. ನಂದು ನಾನು ಹೇಳ್ತಾ ಇರೋದು ಎಲ್ಲ ಸಮಾಜಗಳಲ್ಲಿ ಇರತಕ್ಕಂತದ್ದನ್ನು ತಗೊಳ್ಳಿ. ಸಮಾಜದ ಮೌಲ್ಯಗಳು ಇಡೀ ಸಮಾಜದ ಮೌಲ್ಯಗಳು ಈಗ ಸಾಮಾಜಿಕ ಬದಲಾವಣೆ ಆಗ್ಬೇಕು, ಪರಿವರ್ತನೆ ಆಗ್ಬೇಕು, ಜನಗಳಲ್ಲಿ ಜಾಗೃತಿ ಆಗ್ಬೇಕಂದ್ರೆ ಎಲ್ಲ ಜಾಗೃತಿ ಒಂದ್ ಕಡೆಯಿಂದ ಶುರು ಮಾಡ್ಬೇಕು. ಒಂದು ಎಜುಕೇಶನ್ ಇದೇ ಇದು ಅದೇ ಅದಕ್ಕೆ ಮುನ್ನುಡಿ ಇದು ಅದಕ್ಕೆ ಅಧಿಕಾರಕ್ಕೆ ಬಂದು ಮೊದಲ ದಿನ ಮಾಡ್ಲಿಲ್ಲ. ಯಾವಾಗ ಶುರು ಮಾಡ್ತೀರಿ? ಎಲೆಕ್ಷನ್ ಒಂದ್ ವರ್ಷ ಇರುವಾಗ ನಾನು ನಿಷೇಧ ಕಾಯ್ದೆ ಜಾರಿಗೆ ತಂದು ಶಾಭಾಸ್ ಅಂತ ಕೊಡ್ತೇನೆ ಅಂತ ಅಂದ್ಬಿಟ್ರೆ ಸ್ವಾಗತ ಮಾಡಿ. ಮೊದಲನೇ ದಿನ ಮಾಡ್ಬೇಕಾದ್ರೆ ಮೊದಲನೇ ದಿನ ಮಾಡ್ತಾರೆ, ಪ್ರತಿದಿನ ಮಾಡ್ತಾ ಇದಾರೆ. ಸಿ ಅಲ್ಲಿ ಲಕ್ಷ ಕಾರ್ಯಕ್ರಮಗಳಿದ್ದಾವೆ. ಲಕ್ಷ ಕಾರ್ಯಕ್ರಮದಲ್ಲಿ ಲಕ್ಷ ಕೊನೆಯದೇ ಇವತ್ತೇ ಮಾಡು ನಾಳೆ ಮಾಡು ಅನ್ನ ಭಾಗ್ಯದಷ್ಟೇ ಇದು ಮೊದಲನೇ ದಿನನೇ ಮಾಡಿದ್ದಾರೆ. ಅವತ್ತು ಪ್ರತಿದಿನ ಕೆಲಸ, ಪ್ರತಿದಿನ ಅನ್ನ ಭಾಗ್ಯ, ಆರೋಗ್ಯ ಭಾಗ್ಯ, ಪ್ರತಿದಿನ ಎಲ್ಲ ಕೆಲಸ ಮಾಡಿದ್ದಾರೆ ನೋಡಿ. ಸರ್ಕಾರ ದೇವನಿಂದ ನಾವು ಯಾವ್ದನ್ನ ಮೊದಲು ಮಾಡಬೇಕು ಅಲ್ಲ. ನೀವ್ ಹೇಳೋದ್ ಹೆಂಗಿದೆ ಅಂದ್ರೆ ಹಪ್ಪಳ ಮೊದಲು ತಿನ್ನು ಇಲ್ಲ ಉಪ್ಪಿನಕಾಯಿ ಮೊದಲು ತಿನ್ನೋನಾಗಿದೆ. ಎಲೆಕ್ಷನ್ ಕೊನೆಯದಿಂದ ಇನ್ನೂ ಒಳ್ಳೊಳ್ಳೆ ಭಾಗ್ಯಗಳು ಬರ್ತವೆ, ಇನ್ನೂ ಒಳ್ಳೊಳ್ಳೆ ಯೋಜನೆಗಳು ಬರ್ತವೆ ಅನ್ನೋಂತ ಪ್ರಶ್ನೆ ಬರುತ್ತೆ. ಆದ್ರೆ ಒಂದು ವಿಷಯನ ನಾನು ನೀವು ಎಲ್ಲರೂ ಕೂಡ ಒಪ್ತೀವಿ ಏನಂತಂದ್ರೆ, ಅತ್ಯಂತ ಹೈಯೆಸ್ಟ್ ಮೌಢ್ಯ ಅಂತಿದ್ರೆ ಅದು ರಾಜಕಾರಣಿಗಳಲ್ಲಿ ಅಂತ ಹೇಳುವಂತದ್ದು ಚರ್ಚೆ ಮಾಡೋಣ. ಚಿಕ್ಕ ವಿರಾಮದ ಅಗತ್ಯ ಯಾರಿಗೆ ಅತ್ಯಂತ ಹೆಚ್ಚಾಗಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾರೋ ಜನ ಸಾಮಾನ್ಯರು ಮಾಡುವಂತ ಸಣ್ಣ ಪುಟ್ಟ ಆಚರಣೆಗಳನ್ನ ನಾವು ನಿರ್ಬಂಧಿಸಿ ನಿಮ್ಮನ್ನ ಜೈಲಿಗೆ ಹಾಕ್ತೀವಿ ಅಂತ ಹೊರಟು, ನಾವು ದೊಡ್ಡ ದೊಡ್ಡವರು ಅಥವಾ ರಾಜಕಾರಣಿಗಳು ಅಂತ ಅನ್ನಿಸಿಕೊಂಡವರು ಕೋಟ್ಯಂತರ ರೂಪಾಯಿಗಳ ಪೂಜೆ ಮಾಡಿಸೋದು ಅಥವಾ ಇನ್ನೇನೋ ಮಾಡಿಸೋದು, ಕಾರನ್ನೇ ಬದಲಾವಣೆ ಮಾಡುವಂತದ್ದು, ವಿಧಾನಸೌಧದ ಗೇಟಿನ ಏನು ದಾರಿನೇ ಬದಲಾವಣೆ ಮಾಡುವಂತದ್ದು, ಈ ತರದೆಲ್ಲ ಮಾಡ್ತೀವಲ್ಲ, ಯಾವ್ದು ಮೌಢ್ಯ ಅನ್ನೋಂತ ಪ್ರಶ್ನೆ ಬರುತ್ತೆ. ನಟರಾಜ್ ಗೌಡ ಅವರೇ ಈಗಾಗಲೇ ಹೇಳ್ತಾ ಇದ್ದೆ, ರಾಜಕಾರಣಿಗಳಲ್ಲಿ ಇರುವಷ್ಟು ಮೌಢ್ಯ ಬಹುಶಃ ಈ ರಾಜ್ಯದ ಯಾವ ಜನರಲ್ಲೂ ಇಲ್ಲ ಅಂತ. ಪೂಜೆಗಳು ಬೇಕಾದಷ್ಟು ಪೂಜೆಗಳು, ಆಣೆ ಪ್ರಮಾಣ ನಿಮ್ಮ ಆತ್ಮಸಾಕ್ಷಿಗಿಂತ ಇನ್ನೇನ ಆಣೆ ಪ್ರಮಾಣ ಬೇಕು? ದೇವ್ರ ಬಯಸ್ತಾನ ಇವ್ರು ಬಂದು ಆಣೆ ಪ್ರಮಾಣ ಮಾಡ್ಲಿ ಅಂತ. ಯಾರು ಫಸ್ಟ್ ಬದಲಾಗಬೇಕು ಹೇಳಿ ನೋಡಿ. ಕಾಯ್ದೆ ಯಾರು ಇಡೀ ಸಮಾಜ ಅಂದ್ರೆ ಅದು ರಾಜಕಾರಣಿ ಆಗ್ಲಿ, ಮಂತ್ರಿ ಆಗ್ಲಿ, ಸಾಮಾನ್ಯ ಪ್ರಜ್ಞೆ ಆಗ್ಲಿ, ಪ್ರಜೆ ಆಗ್ಲಿ, ಬ್ಯೂರೋಕ್ರಾಟ್ಸ್ ಆಗ್ಲಿ, ಎಜುಕೇಟೆಡ್ ಆಗ್ಲಿ, ಅನ್ಎಜುಕೇಟೆಡ್ ಆಗ್ಲಿ, ಪ್ರತಿಯೊಬ್ಬರು ಸೇರ್ತಾರೆ. ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಸ್ತರಾಗ್ಲಿ, ಇನ್ನೊಂದು ಕಮ್ಯುನಿಟಿಯವರಾಗ್ಲಿ, ಪ್ರತಿಯೊಬ್ಬರು ಸೇರ್ತಾರೆ. ಈ ಸಮಾಜ ಸುಧಾರಣೆ ಆಗ್ಬೇಕು, ಸಾಮಾಜಿಕ ಬದಲಾವಣೆ ಆಗ್ಬೇಕು, ಎಲ್ಲೂ ಶೋಷಣೆ ಆಗಬಾರದು, ಧಾರ್ಮಿಕ ಭಾವನೆ ಜವಾಬ್ದಾರಿ ಯಾರ್ದು? ಶೋಷಣೆ ಆಗಬಾರದು, ಸಮಾಜ ಸುಧಾರಣೆ ಆಗ್ಬೇಕು, ಜವಾಬ್ದಾರಿ ಭಾವನೆಗಳಿಗೆ ಧಕ್ಕೆ ಆಗಬಾರದು, ಅವರ ಪೂಜೆ ಪುನಸ್ಕಾರಗಳಿಗೆ ಧಕ್ಕೆ ಆಗಬಾರದು, ಅವರ ಪರಂಪರೆಗೆ ಸಂಸ್ಕೃತಿಗೆ ಧಕ್ಕೆ ಆಗಬಾರದು. ಆದರೆ ಎಲ್ಲಿ ಅದನ್ನೇ ದುರುಪಯೋಗ ಮಾಡಿಕೊಂಡು ಎಲ್ಲಿ ಶೋಷಣೆ ಆಗ್ತದೆ? ಈಗ ನೋಡಿ, ನಮ್ಮಲ್ಲೇನೆ ಏನು ಹಿಂದೂ ಧರ್ಮದಲ್ಲಿ ನಮ್ಮಲ್ಲಿ ಏನ್ ಮಾಡ್ತೀವಿ ನಾವು, ಓಪನ್ ಆಗಿ ನಾವು ಬಲಿ ಹೊಡಿತಿದ್ವಿ. ಈಗ ಅದು ಬಲಿ ನಿಷೇಧ ಇದೆ, ಇವಾಗ ಓಪನ್ ಆಗಿ ಹೊಡೆಯಲ್ಲ, ತುಂಬಾ ಕಡಿಮೆ ಆಗಿದೆ ಮುಂಚೆಗಿಂತ. ಈಗ ನನ್ನ ಹಳ್ಳಿನಲ್ಲಿ, ಮಾಗಡಿನಲ್ಲಿ ಪ್ರತಿ ವರ್ಷ ಒಂದು ಹಳ್ಳಿನಲ್ಲಿ ಇರೋ 300 ಮನೆಗೆ 1000 ಮರಿಗಳು ನೋಡಿತಾ ಇದನ್ನ ಓಪನ್ ಆಗಿ. ಇವಾಗ ಯಾರು ಓಪನ್ ಆಗಿ ಹೊಡೆಯಲ್ಲ, ಇದು ಬದಲಾವಣೆ. ಲಕ್ಷಾಂತರ ಹಸುಗಳನ್ನ ಬಲಿ ಕೊಡಲಾಗುತ್ತದೆ, ಬಕ್ರೀದ್ ದಿನ ಲಕ್ಷಾಂತರ ಹಸುಗಳ ರಕ್ತದ ಕೋಡಿ ಇದೆ. ನಾವು ನೋಡಿದೀವಿ, ನಾವು ಸ್ಟಿಂಗ್ ಆಪರೇಷನ್ ಮಾಡಿದೀವಿ. ಸಂಪೂರ್ಣ ಕೇಳ್ಕೊಳ್ಳಿ ನೀವು, ಇದು ಸಾಮಾಜಿಕ ಬದಲಾವಣೆ ಅಂತ. ನಾನು ಮಾಂಸಾಹಾರಿನ ಇವತ್ತು ನಾನು ಇವಾಗ ಮೇಕೆ ಕುರಿ ಮಾತಾಡ್ತಾರೆ, ಸಾರ್ವಜನಿಕವಾಗಿ ಅವನ ಹತ್ಯೆ ಮಾಡಕೂಡೋದು ಅದಿದೆ, ಅದನ್ನ ನಾವೀಗ ಪಾಲಿಸ್ತಾ ಇದೀವಿ. ಜನ ಅದನ್ನ ಅರ್ಥಕೊಂಡಿದ್ದಾರೆ, ಜನಕ್ಕೆ ಅರ್ಥಕೊಂಡಿದ್ದಾರೆ. ಸಿ ಬದಲಾವಣೆ ಆ ರೀತಿ. ಈಗ ಮುಸಲ್ಮಾನ್ರೆ ನಾನು ನೋಡಿದ್ದೀನಿ, ನನ್ನ ಸ್ನೇಹಿತನ ಮನೆಗೆ ನಾವು ಯಾವ್ದು ಹಬ್ಬ ಹರಿದಿನಕ್ಕೆ ಹೋದಾಗ ಮುಸಲ್ಮಾನ್ ಬಕ್ರೀದ್ಗೆ ರಂಜಾನ್ ಎಲ್ಲ ಹೋಗ್ತೀವಿ ನಾವು. ಅವಾಗ ಏನಂದ್ರೆ ಒಂದು ಆಚರಣೆ ಅವ್ರು ಏನಂದ್ರೆ ಮಗು ತೆಗೆದು ಹಿಂಗೆ ಕೆಳಗೆ ಹಾಕ್ತಾರೆ. ಅಂದ್ರೆ ಮಗುಗೆ ಆ ಶಕ್ತಿ ಬರುತ್ತೆ ಅಂತ, ಒಂದು ಏನೋ ಒಂದು ರೋಗ ನಿರೋಧಕ ಶಕ್ತಿ ಬರಬಹುದು ಅಥವಾ ಏನೋ ಬರಬಹುದು ಅಂತ ಹೇಳಿ ಆತರ ಮಾಡ್ತಾರೆ. ಅದು ನಮ್ಗೆ ಇಷ್ಟ ಇಲ್ಲ. ಸಿ ಇಂತ ಕಾಯ್ದಲ್ಲಿ ಏನ್ ಗೊತ್ತಾ, ಯಾವ್ದಕ್ಕೆ ಆಗ್ಲಿ ಪ್ರಾಣಕ್ಕೆ ಮಾನಕ್ಕೆ ಅದ ಹಾನಿ ಆಗ್ತದಲ್ಲ ಅಂತದ ಹಾಕೂಡುದು. ನಾವು ಮೊನ್ನೆ ಲಾಸ್ಟ್ 2 ತಿಂಗಳ ಮುಂಚೆ ತಮಿಳ್ನಾಡು ನೋಡಿದ್ವಿ, ಹೆಣ್ಣು ಮಕ್ಕಳು 10 ಹೆಣ್ಣು ಮಕ್ಕಳನ್ನ ನಿಲ್ಸಿ ಅರೆಬೆತ್ತಲೆ ನಿಲ್ಸಿದ್ರು ನೋಡಿರ್ಬೋದು ನೀವು. ಒಬ್ಬ ಪೂಜಾರಿಗಳು ಅರೆಬೆತ್ತಲೆ ಅರ್ಚಕರು ಅರೆಬೆತ್ತಲೆ ಸೇವೆ ಮಾಡಿಸ್ಕೊಂತ ಇದ್ರು. ಇದು ಏನಂದ್ರೆ ಅಮಾನವೀಯ. ಅದು ಅಂತದ್ದು ನೋಡಿ, ನಮ್ಮ ಪಕ್ಕದ ನೆರೆ ರಾಜ್ಯದಲ್ಲಿ ಆಗ್ತಾ ಇದೆ. ಅಮಾನವೀಯ ಜನಗಳ ಆದರೆ ನೋಡಿ, ಬಹು ಜನ ಏನಿದ್ದಾರೆ ಅವರ ಮಾನ ಅವರಿಗೆ ಮೂಲವಾಗಿ ಮೂಢನಂಬಿಕೆ ನಿಷೇಧವನ್ನು ಮಾಡಬೇಕಾಗಿರುವಂತದ್ದು ರಾಜಕಾರಣಿಗಳು ಮಾತ್ರ ಅಲ್ಲ, ಧಾರ್ಮಿಕ ಪಂಥದಲ್ಲಿ ಮೇಲೆ ಪೀಠದಲ್ಲಿ ಕೂಡ ಧರ್ಮಾಧ್ಯಕ್ಷರು ಕೂಡ ಇದಕ್ಕೆ
ಸಹಮತವನ್ನು ಒಪ್ಪಿಸಬೇಕು. ಆಮೇಲೆ ಮುಖ್ಯವಾಗಿ ಯಾವುದೇ ಧರ್ಮ ಇರಲಿ, ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಕ್ರೈಸ್ತ ಇರಲಿ, ಅಥವಾ ಬುಡಕಟ್ಟು ಜನಾಂಗ ಇರಲಿ, ಎಲ್ಲರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಂತಹ ಕಾರ್ಯಕ್ರಮಗಳಿಂದ ಸಾಮಾಜಿಕವಾದಂತಹ ದೌರ್ಜನ್ಯ ಹೆಚ್ಚಾಗ್ತದೆ, ಕ್ರೋಧದ ಮನಸ್ಥಿತಿ ಹೆಚ್ಚಾಗ್ತದೆ. ಉದಾಹರಣೆಗೆ ಬಕ್ರೀದಿನ ವಿಚಾರ ಹೇಳಿದ್ರಿ, ಸತ್ಯವಾದ ಮಾತು. ಬಕ್ರೀದಾಗ್ಲಿ, ಸಾರ್ವಜನಿಕವಾಗಿ ಮಾಡುವ ಹತ್ಯೆ ಆಗ್ಲಿ, ಮೈ ಮೇಲೆ ಚಾಟಿಯಲ್ಲಿ ಹೊಡ್ಕೊಳ್ಳೋದಾಗ್ಲಿ, ಅಥವಾ ಬೆನ್ನಿಗೆ ಎಲ್ಲ ಚರ್ಮಕ್ಕೆ ಕೊಳಗೆಯನ್ನು ಸಿಕ್ಕಿ, ಇಂಥದ್ದೆಲ್ಲ ಇನ್ನೊಬ್ಬರ ಮೈ ಮೇಲೆ, ಮನಸ್ಸಿನ ಮೇಲೆ, ಇನ್ನೊಬ್ಬರ ಜೀವನದ ಮೇಲೆ ಅದು ಅದರದ್ದೇ ಆದಂತ ಒಂದು ಇದನ್ನು ನೀಡ್ತದೆ. ಉದಾಹರಣೆಗೆ ಒಂದು ಹಂತನ್ನು ಹಲಾಲ್ ಮಾಡುವಂತದ್ದನ್ನು ನಾನು ಖಡಾಖಂಡಿತವಾಗಿ ವಿರೋಧಿಸುತ್ತಿದ್ದೇನೆ. ನಿಮ್ಮ ಧರ್ಮ ಏನೋ ಹೇಳಿ, ನಿಮ್ಮ ಶರಿಯತ್ ಏನೋ ಹೇಳಿ, ನಿಮ್ಮ ಕುರಾನ್ ನಲ್ಲಿ ಇಲ್ಲ ಅದು, ನಿಮ್ಮಲ್ಲಿ ಒಳ್ಳೆ ಪ್ರಶ್ನೆ ಮಾಡಿದ್ದಾರೆ. ಹಲವಾರು ವಿಷಯ ಬಗ್ಗೆ ಚರ್ಚೆ ನಡೀತಿದೆ ಇವಾಗ. ಇವಾಗ ಹಲಾಲ್ ಮಾಡೋದ್ರಲ್ಲಿ ಎಲ್ಲ ಎವ್ರಿ ಡೇ ಬಂದು ಹೋಟೆಲ್ನಲ್ಲಿ ಚಿಕನ್ ಮಟನ್ ಎಲ್ಲ ತಿಂತವ್ರೆ, ಆದ್ರೆ ನಾವು ಹಲಾಲ್ ಮಾಡಿ ಊಟ ಮಾಡಿದ್ರೆ ಏನು ವ್ಯತ್ಯಾಸ ಅಂದ್ರೆ, ಆ ಪ್ರಾಣಿ ಬಂದು ಅತಿ ಕಡಿಮೆ ನೋವಿಂದ ಸಾಯುವಂಥದ್ದು ಅದು. ಯಾಕೆಂತ ಹೇಳಿದ್ರೆ ನೋಡಿ, ಇಲ್ಲಿರೋ ವಿಂಡ್ ಪೈಪು ಮತ್ತೆ ಇಲ್ಲಿ ಬ್ರೈನ್ಗೆ ತಗೊಂಡೋಗ ಕನೆಕ್ಷನ್ ಅನ್ನು ನಾವು ಕಟ್ ಮಾಡಿದ್ರೆ ಈ ನೋವು ಬಂದು ಬ್ರೈನ್ಗೆ ಗೊತ್ತಾಗ್ಬಾರ್ದಂತ ಒಂದು ವಿಷಯ, ಇರುವಂತ ವಿಷಯ, ಇರುವಂತ ವಿಷಯ, ಇಲ್ಲ ರಕ್ತ ಹೋಗುತ್ತೆ, ಬ್ರೈನ್ ಬ್ರೈನ್ ಹೋಗುವ ಕನೆಕ್ಷನ್ ಕಟ್ ಆಗುತ್ತೆ ಒಂದು ವಿಷಯ. ಎರಡನೇ ವಿಷಯ, ಅದು ನಿಲ್ಲಿಸ್ಬೇಕಂದ್ರೆ ಇನ್ನೊಂದು ಬಕ್ರೀದ್ ನಲ್ಲಿ ಆಗ್ಲಿ ನಾವು ಬಂದು ಕುರಿ ಬಂದು ನಾವು ಕೊಡ್ತೀವಿ ಅಂತ, ಅದ್ ಯಾರಿಗೂ ಹೋಗತ್ತೆ? ಬಡವರಿಗೆ ಚಾಟಿ ಹೊಡ್ಕೊಂಡು ಹೋಗ್ತಾರಲ್ಲ, ಅದು ಒಂದು ವರ್ಗದವರು ಮುಸಲ್ಮಾನರಲ್ಲಿ ಮಾಡೋರು. ಇದು ಸುನ್ನಿ ವರ್ಗದವರು ಮಾಡೋರಲ್ಲ, ಇದರ ಬಗ್ಗೆ ಮಾತಾಡಕ್ಕೆ ಅವರೇ ಮುಂದೆ ಬರಬೇಕಾಗಿದೆ. ನಾನ್ ಬಂದದ್ ಮಾಡಬೇಡ ಅಂತ ಹೇಳ್ಬೋದು, ಆದ್ರೆ ಅವರು ಅದ್ರ ಬಗ್ಗೆ ಮಾತಾಡಬೇಕಾಗಿದೆ. ನೋಡಿ ನೋಡಿ, ಈಗ ಹಿಂದೂ ಧರ್ಮದಲ್ಲಾಗ್ಲಿ ಮುಸ್ಲಿಂ ಧರ್ಮದಲ್ಲಾಗ್ಲಿ ಜನಗಳು ಒಪ್ಪತಕ್ಕಂತಲ್ಲದ್ದು ಬಹಳ ಇದೆ, ಎಲ್ಲಾ ಧರ್ಮದ ಅವು ಬದಲಾವಣೆಗಳು ಆಗ್ಬೇಕನ್ನೋದೇ ಎಲ್ಲರ ಆಸೆನು ಕೂಡ. ಅದಕ್ಕೆ ಏನ್ ಗೊತ್ತಾ, ಧರ್ಮಾಧಿಕಾರಿಗಳು ಎಷ್ಟೊಂದು ಆ ಧರ್ಮದಲ್ಲಿರೋ ದೊಡ್ಡ ದೊಡ್ಡ ಧರ್ಮಾಧಿಕಾರಿಗಳು, ಜನ ಪ್ರತಿನಿಧಿಗಳು, ಸರ್ಕಾರ ಎಲ್ಲ ಕೈ ಜೋಡಿಸಿ ಜಾಗ್ರತೆ ಏನು ತಂದ್ರೆ ಆ ಬದಲಾವಣೆಗಳು ಸಾಧ್ಯತೆ ಇದೆ, ಸಾಮಾಜಿಕ ಬದಲಾವಣೆ ಸಾಧ್ಯತೆ ಇದೆ. ಸರ್ಕಾರಿ ಸರ್ಕಾರೇತರವಾಗಿರ್ತಕ್ಕಂತಹ ಕಾರ್ಯಾಲಯಗಳಲ್ಲಿ ದೇವರ ಫೋಟೋ ಇರಬಾರದು. ಎಲ್ಲಿದೆ ಅದರಲ್ಲಿ ಇದೆ ಅನ್ನುವಂತದ್ದಿದೆ. ಹ್ಯೂಮನ್ ಸ್ಯಾಕ್ರಿಫೈಸ್ ಮತ್ತೆ ಬ್ಲಾಕ್ ಮ್ಯಾಜಿಕ್, ಅದ್ರ ಬಗ್ಗೆನೆ ಇವಾಗ ಡಿಸ್ಕಷನ್ ನಡಿಬೇಕು ಹೊರತು ನಿಂಬೆ ಹಣ್ಣು ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಎಷ್ಟೋದೇ ಮಾತಾಡಕ್ಕೆ ಇಷ್ಟು ಸುಲಭವಾಗಿ ವಿಂಗಡಿಸಿ ಬಿಡಬಹುದಾದಂತಹ ವಿಚಾರನ. ಯಾಕಂತಂದ್ರೆ ಮೌಢ್ಯಕ್ಕಿಂತ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಅರಿವು ಅನ್ನೋದು. ಅರಿವು ಬಹಳ ಚೆನ್ನಾಗಿದ್ದಾಗ ಮೌಢ್ಯದ ಪ್ರಶ್ನೆ ಬರೋದಿಲ್ಲ, ಬೆಳಕು ಎಲ್ಲ ಕಡೆ ಹರಡಿದ್ದಾಗ ಕತ್ತಲೆ ಪ್ರಶ್ನೆನೇ ಬರೋದಿಲ್ಲ. ಅಂತ ಬೆಳಕನ್ನ ಉಂಟು ಮಾಡುವ ಶಕ್ತಿ ಯಾವಾಗ ಬರುತ್ತೆ ನಮ್ಮ ಸರ್ಕಾರಗಳಿಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಕಾಯ್ದೆಯಿಂದ ಎಲ್ಲ ಆಗ್ಬಿಡುತ್ತಾ ಅನ್ನೋಂಥ ಪ್ರಶ್ನೆ ಇನ್ನು ಹಾಗೆ ಉಳ್ಕೊಳ್ತಾ ಚರ್ಚೆ ಮಾಡೋಣ ಚಿಕ್ಕ ವಿರಾಮದ ನಂತರ. ಯಾವುದು ಮೌಢ್ಯ ಯಾವುದು ಮೌಢ್ಯ ಅಲ್ಲ ಅನ್ನೋದ್ರ ಬಗ್ಗೆ, ಅದನ್ನ ಯಾರು ಡಿಸೈಡ್ ಮಾಡಬೇಕು ಅನ್ನೋಂಥ ಪ್ರಶ್ನೆ ಬರುತ್ತೆ. ಎಷ್ಟು ಅಂತ ನೀವು ಇದು ಮೌಢ್ಯ ಇದು ಮೌಢ್ಯ ಅಲ್ಲ ಅಂತ ವಿಂಗಡಿಸಲಾರದಷ್ಟು ಸಿಕ್ಕಾಪಟ್ಟೆ ವಿಚಾರಗಳಿದೆ ನಮ್ಮ ಸಮಾಜದಲ್ಲಿ, ಇಡೀ ಎಲ್ಲ ಸಮುದಾಯಗಳನ್ನ ಒಳಗೊಂಡಂತೆ ಅಂತ. ಯಾರು ಹಾಗಾದ್ರೆ ಇದನ್ನ ಡಿಸೈಡ್ ಮಾಡಬೇಕು ಅಂತಾರೆ? ಶಿವಕುಮಾರ ಸ್ವಾಮೀಜಿಗಳೇ, ಸಾಕಷ್ಟು ವಿಚಾರಗಳು ಕಾವಿದರ್ಸ್ ಇವತ್ತು ಹೆಂಗಾಗೋಗಿದೆ ಈಕ್ವೇಷನ್ಸ್ ಅಂತಂದ್ರೆ, ಕಾವಿದರ್ಸ್ದವರೆಲ್ಲ ಮೋಸಗಾರರು, ಖಾದಿ ಹಾಕಿದವರೆಲ್ಲ ಒಳ್ಳೆಯವರು, ಇನ್ನೊಂದು ಹಾಕಿದವರೆಲ್ಲ ಅಂದ್ರೆ ನಿಮ್ಮ ನಿಮ್ಮ ವೇಷಭೂಷಣಗಳನ್ನ ನೋಡಿ ಇವ್ರು ಇಷ್ಟೇ ಅಂತ ತೀರ್ಮಾನ ಮಾಡಿಬಿಡುವಷ್ಟು ಪ್ರಾಮಾಣಿಕವಾಗಿ ಕೂಡ ಎಲ್ಲ ಒಂದ್ ಕಡೆ ನಿಜವಾದ ಒಳ್ಳೆಯ ಜ್ಞಾನ ಪರಂಪರೆಗೂ ಕೂಡ ಎಲ್ಲೊಂದ್ ಕಡೆ ಧಕ್ಕೆ ಆಗ್ತಾ ಇದೆ. ಇನ್ನೊಂದು ಕಡೆ ಕಾವ್ಯ ಹಾಕೊಂಡು ಮತ್ತೊಂದು ಹಾಕೊಂಡು ಜನರನ್ನ ಅಜ್ಞಾನದ ಕೂಪಕ್ಕೆ ತಳ್ಳುವಂತದ್ ನಡೀತಾ ಇದೆ. ಸಮುದಾಯಗಳು ಅವರವರೇ ಇದನ್ನೆಲ್ಲ ಸರಿ ಮಾಡ್ಕೊಂಡು ಬಿಟ್ಟಿದ್ರೆ, ಇಷ್ಟು ವರ್ಷಗಳಿಂದ ನಾವು ಸಾವಿರಾರು ವರ್ಷಗಳ ಪರಂಪರೆ ಅಂತೀವಿ, ಪರಂಪರೆನ ನಾವು ಟೈಮ್ ಅಂಡ್ ಅಗೈನ್ ಸರಿ ಮಾಡ್ಕೊಂಡು ಬಂದಿದ್ರೆ ಕಾಯ್ದೆ ಹಾಕಬೇಕಿತ್ತು ಸ್ವಾಮಿ. ನೀವ್ ಹೇಳಿದಾಗ ಸಮಾಜದವರೆಲ್ಲ ಕೇಳ್ತಿದ್ರು. ನಮ್ಮ ವಾದವೂ ಅದೇ,
ಎಲ್ಲರೂ ಕೆಟ್ಟವರಿಲ್ಲ, ಮಂತ್ರಿಗಳಲ್ಲೆಲ್ಲ ಒಳ್ಳೆಯವರೇ ಇಲ್ಲ, ಡಾಕ್ಟರ್ ಅಲ್ಲೆಲ್ಲ ಕೆಟ್ಟವರೇ ಇಲ್ಲ, ಅಲ್ಲೂ ಒಳ್ಳೆಯವರಿದ್ದಾರೆ. ಮಹಮ್ಮದಿಯವರು ಎಲ್ಲ ಕೆಟ್ಟವರಲ್ಲ. ನಾನು ಮಹಮ್ಮದಿಯರು ಅನ್ನೋರು ಕೆಟ್ಟವರಲ್ಲ, ಭಯೋತ್ಪಾದಕರು ಮಹಮ್ಮದಿಯರಲ್ಲ ಅಂತಾನೇ ನನ್ನ ವಾದ. ಆಯ್ತಾ? ಹಾಗೆ ಸಹ ಆಚರಣೆಗಳಲ್ಲಿ ಎಲ್ಲವೂ ಕೆಟ್ಟದ್ದಲ್ಲ, ಅದು ಅವರು ಮಾಡಿಕೊಂಡಿರುವಂತ ಅರಕೆಗಳು. ಭಕ್ತರು ಮಾಡಿಕೊಂಡಿರೋದು, ಗುರುಗಳು ಹೇಳಲ್ಲ ಯಾರು, ನೀವು ಬಂದು ಮಾಡಿ ಸ್ನಾನ ಮಾಡಿ ಅಂತ ಯಾರು ಗುರುಗಳು ಹೇಳಲ್ಲ. ಅವನು ಯಾರೋ ಒಬ್ಬ ಮಾಡಿ ಅದರಿಂದ ಫಲವನ್ನು ಕಂಡು ಅವನು ಮಾಡ್ಕೊಂಡ್ಬಂದಿದ್ದಾನೆ. ಈಗ ಈಗ ಹೇಳಿದ್ವಿ ಸುನಿ ಮಾಡಬೇಡಿ ಅಂತ, ಅದಕ್ಕೆ ಅವ್ರೇನಂದ್ರು ನಾನು ಹೇಳಕ್ಕಾಗಲ್ಲ ಅಂದ್ರು. ಹೌದಾ? ನಾನು ಮಾತ್ರ ಹೇಳ್ಬೇಕು, ಮಿಕ್ಕ ಧರ್ಮದವರೆಲ್ಲ ನನ್ನ ಧರ್ಮದ ಮೇಲೆ ನಾನು ಹೊರೆಯನ್ನೇರಿ ಅವ್ರ ಭಕ್ತರು ಏ ಇದು ಉಚ್ಚಕಂಡ್ರ ನಿಮ್ದು ಅಂತ ಅನ್ಬೇಕು. ಮಿಕ್ಕ ಧರ್ಮದವರು ಅವರವರ ಆಚರಣೆಗಳನ್ನು ಮಾಡ್ತಿದ್ದಾರೆ, ಮೂಢನ ಮಗನೇ ನೀನು ಸರಿ ಹೋಗು ಅಂತ ನನ್ನಂತಾರೆ. ಹೌದಲ್ವಾ? ನಾನ್ ಅನ್ನಿಸ್ಕೋಬೇಕಾಗ್ತದ ಅವಾಗ. ನೀವು ನೆಟ್ಟಗ್ ಮಾತಾಡ್ರಿ ಗುರುಗಳೇ, ಎಲ್ಲರೂ ಮಾಡಕ್ ಬಿಟ್ಬಿಟ್ಟು ಈಗ ಬಕ್ರೀದ್ ದಿವಸ ಊರಲ್ಲಿರೋ ದನ ಎಲ್ಲ ಕಡಿತಾರೆ, ನಾವ್ ಮಾರ ಬಂದ್ ಮುಂದೆ ಕುರಿ ಕಡಿಯಕ್ ಬಿಡಲ್ಲ, ಇದು ಯಾವ್ದ್ರಿ ಇದು ಅಂತ ಅಂದ್ರೆ ನೋಡಿ ಇಲ್ಲೇನಾಗ್ತದೆ ಅಂದ್ರೆ, ನೋಡಿ ನಮ್ಮ ಸಂಸ್ಕೃತಿ ನಮ್ಮ ದೇಶ ಯಾವ ರೀತಿ ಆಗಿದೆ ಅಂದ್ರೆ, ಪ್ರತಿ 2 ಕಿಲೋಮೀಟರ್ಗೆ ಒಂಥರ ಆಚರಣೆ, ಪ್ರತಿ 2 ಕಿಲೋಮೀಟರ್ಗೆ ಒಂಥರ ಸಂಸ್ಕೃತಿ, ಸಂಪ್ರದಾಯ, ದೇವರು, ದಿಂಡ್ರು ಈ ತರ ಇದೆ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ, ಯಾರೋ ಒಬ್ಬ ಇಲ್ಲ ನಿನ್ನ ಮೈ ಮೇಲೆ ದೇವ ಬಂದಿದ್ದ, ನಾನು ನಿನ್ಗೆ ಬಾರಿಸಿ ನಿನ್ನ ದೇವನ ಓಡಿಸ್ತೀನಿ ಅಂತ ಹೇಳಿ ದೇವರು ಬರುತ್ತೆ, ನನ್ನ ಮೇಲೆ ದೇವರು ಬರುತ್ತೆ, ನಿನಗೆ ವರವನ್ನ ಕೊಡ್ತೇನೆ, ನನಗೆ ದಕ್ಷಿಣೆಯನ್ನು ಮಾಡು, ಈ ಪೂಜೆಯನ್ನು ಮಾಡಿ, ಪುನಸ್ಕಾರ ಮಾಡು, ನನ್ನ ಮೇಲೆ ದೇವರು ಬರುತ್ತೆ, ದೇವರು ಮಾಡ್ಸ್ಕೊಂತೀನಿ ನನ್ನ ಮೇಲೆ ದೇವರು. ಇಂತ ಊಟ ಆಟಿಕೆಗಳನ್ನ ನಮ್ಮ ಧರ್ಮ ಆಗ್ಲಿ ಅದನ್ನ ನಾವು ಒಪ್ಪಲ್ಲ. ಮುಸ್ಲಿಂ ಧರ್ಮದಲ್ಲಿ ಅವ್ರು ಚಾಟಿ ಹೊಡ್ಕೊಳ್ಳೋದು, ಮಗುನ ಮೇಲಿನ ದೇಶದ, ಅದನ್ನ ನಾವು ಒಪ್ಪಲ್ಲ. ಇಂಥವನ್ನೇ ಮೂಢನಂಬಿಕೆಗಳನ್ನು ಅಂಥವೇ ಇಂಥ ಜನಗಳಲ್ಲಿ ನಾವು ಜಾಗೃತಿಯನ್ನ ಮೂಡಿಸಿ, ಇಂಥವಕ್ಕೆ ನೀವು ಮಾರು ಹೋಗಬೇಡಿ, ಇಂಥವ್ ನೀವು ಬಲಿಯಾಗಬೇಡಿ, ವಂಚನೆಗೆ ಒಳಗಾಗಬೇಡಿ, ಇಂಥವ್ ನಂಬೇಡಿ ಅಂತ ನಾವು ಜಾಗೃತಿ ಮೂಡಿಸಬೇಕಾಗಿದೆ. ಅದಕ್ಕೆ ಯಾರು ಜವಾಬ್ದಾರರು? ನಾವು, ನೀವು, ಇವರು, ಇವರು ಎಲ್ಲರೂ ಜವಾಬ್ದಾರರು. ಅದೇ ಇವಾಗ ಮಾಡಬೇಕಾದ ಕೆಲಸ, ಈ ಮಸೂದೆಯಿಂದ ಅಂತದೊಂದು ಜಾಗೃತಿಯನ್ನ ಮೂಡುವಂತ ಕೆಲಸ. ಕಾಯ್ದೆಯ ಇಂಪ್ಲಿಮೆಂಟೇಷನ್ ಬಗ್ಗೆ ಸದನದಲ್ಲಿ ನಿಂತ್ಕೊಂಡು ಒಂದು ಕಾಯ್ದೆ ಮಾಡ್ಬಿಡೋದು, ಬೇಕಾದಷ್ಟು ಕಾಯ್ದೆಗಳಿವೆ. ಸ್ವಾತಂತ್ರ್ಯ ಬಂದ ಮೇಲಿಂದ ಸಾವಿರಾರು ಕಾಯ್ದೆ ನೋಡಿದೀವಿ ನಾವು, ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದೆ. ಈ ಕಾಯ್ದೆ ಇಂಪ್ಲಿಮೆಂಟೇಷನ್ ಸರಿ ಆಗ್ಲಿಲ್ಲ, ಇನ್ನೊಂದು ಕಾಯ್ದೆ ತಗೊಂಬಿಟ್ಟು. ಈ ಮಾಧ್ಯಮದ ಮೂಲಕ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಸಾರ್ವಜನಿಕ ಜಾಗೃತಿ ಉಂಟಾಗುವಂತದ್ದು ಕೆಲಸ ಆಗ್ಬೇಕು. ನೀವು ಹೇಳಿದಾಗ ಇಂಪ್ಲಿಮೆಂಟೇಷನ್ ಇಸ್ ಮಸ್ಟ್ ಬಿ ಎ ಸ್ಟ್ರಿಕ್ಟ್ ಒನ್, ಇದು ಬಹಳ ಅತ್ಯಂತ ನಿಷ್ಠುರವಾಗಿ ಅತ್ಯಂತ ಕಠಿಣವಾಗಿ ನಡೆಯಬೇಕು, ಸಾಧ್ಯ ಇದೆ. ಯಾಕಂದ್ರೆ ನಾನು ಮೊದಲೇ ಹೇಳಿದೆ, ಧಾರ್ಮಿಕ ಗುರುಗಳು, ಧಾರ್ಮಿಕ ಪೀಠದಲ್ಲಿರುವಂತವರು, ಒಂದು ಪರಂಪರೆಯನ್ನು ನಡೆಸಿಕೊಂಡು ಬರುವಂತಹ ಹಿರಿಯರು, ಜ್ಞಾನಿಗಳು ಇದನ್ನೆಲ್ಲ ಸ್ವೀಕಾರ ಮಾಡಿ ಆಯಾಯ ಕಾಲಘಟ್ಟದಲ್ಲಿ. ನಿಮ್ಮ ಪ್ರಶ್ನೆ ಬಹಳ ಅದ್ಭುತವಾಗಿ ಮೂಡಿ ಬಂತು ಶ್ರೀಲಕ್ಷ್ಮಿ ಅವರೇ. ಆಯಾಯ ಕಾಲಘಟ್ಟಕ್ಕೆ ಬೇಕಾದಂತಹ ಪರಿಸ್ಥಿತಿಯನ್ನು ನಾವು ನಮ್ಮ ಸಮಾಜದಲ್ಲಿ ನಿರ್ಮಾಣಗೊಳಿಸಿದ್ರೆ ಇಂತಹ ಕಾಯಿದೆಗಳು ಬರ್ತಾ ಇದ್ವು ಅನ್ನುವ ಪ್ರಶ್ನೆ ಹಾಕಿದ್ರಿ. ಇದನ್ನು ನಾವು ಮಾಡಬೇಕು, ನಮ್ಮ ಧರ್ಮಗುರುಗಳು ಮಾಡಬೇಕು, ಮತ್ತೆ ಅಧಿಕಾರದಲ್ಲಿ ಯಾರಿದ್ದಾರೋ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಉದಾಹರಣೆಗೆ ಪರಮೇಶ್ವರ್ ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಹೋಮ ಮಾಡ್ತಾ ಇದ್ದಾರೆ, ಹವನ ಮಾಡ್ತಾ ಇದ್ದಾರೆ, ಅದು ಮೂಢನಂಬಿಕೆ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ಬಟ್ಟು ತೋರಿಸಿ ತೋರಿಸೋದಲ್ಲ. ಮೂಲ ನಂಬಿಕೆಗಳೇ ಬೇರೆ, ಮೂಢನಂಬಿಕೆಗಳೇ ಬೇರೆ. ಮೂಲ ನಂಬಿಕೆಗಳಿಂದ ನಿಮಗೆ ಸಮಾಜಕ್ಕೆ ಕೆಟ್ಟದಾಗೋದಿಲ್ಲ, ಒಳ್ಳೇದಾಗ್ತದೆ. ಇನ್ನೊಬ್ಬನ ಮನಸ್ಸಿಗೆ ನೋವಾಗೋದಿಲ್ಲ, ಸಂತೋಷ ಆಗ್ತದೆ. ಇನ್ನೊಬ್ಬನ ಮನಸ್ಸಿಗೆ ಧೈರ್ಯ ಸಿಗ್ತದೆ ಹೊರತು ಅಧೈರ್ಯ ಉಂಟಾಗೋದಿಲ್ಲ. ಅದೇ ಮೂಢನಂಬಿಕೆಗಳು ಮೈ ಮೇಲೆ ಚಾಟಿಯಿಂದ ಏಟು ಹೊಡೆಯುವಂತದ್ದಾಗ್ಲಿ, ಕೆಂಡ ಹಾಯುವಂತಾಗ್ಲಿ, ಪಂಕ್ತಿ ಭೇದ ಮಾಡುವಂತದ್ದಾಗ್ಲಿ, ಇದರಿಂದ ಸಾಮಾಜಿಕವಾಗಿ ಹೀನತೆ ಉಂಟಾಗುತ್ತೆ, ದೀನ ಪರಿಸ್ಥಿತಿ ಉಂಟಾಗುತ್ತೆ, ಮನುಷ್ಯನ ಮನಸ್ಸು ದೌರ್ಬಲ್ಯಗೊಳ್ತದೆ. ದೇವರಿಗೆ ಹೆರಿಗೆ ಹೇಳಿ ಸಲ್ಲಿಸದೇ ಇದ್ರೆ ನಾನು ಉಮರ್ ಶರೀಫ್ ಅವ್ರನ್ನ ಕೇಳ್ತೀನಿ. ಉಮರ್ ಶರೀಫ್ ಅವರೇ, ಈಗ ಅರಿವು ಅಂದ್ರೆ ಏನು ಅನ್ನೋದಕ್ಕೆ ನಿಮ್ದು ಬೇರೆ ಡೆಫಿನೇಷನ್ ಇದೆ ಅನ್ನೋಂತ ಹಾಗೆ ಅನ್ಸುತ್ತೆ. ಯಾವುದೇ ಯಾವಾಗ್ಲೇ ನಾವು ಈ ಕುರ್ತಾದ ವಾದಕ್ಕೆ ಕುಳಿತಾಗ್ಲೂ ಕೂಡ ಒಂದೇ ಬರೋದು, ನಾವು ಅರಿವು ಅಂತ ಯಾವ್ದನ್ನ ಹೇಳ್ತೀವೋ ಅದಕ್ಕೆ ನಿಮ್ಮ ಡೆಫಿನೇಷನ್ ಬೇರೆ ಆಗ್ಬಿಡುತ್ತೆ ಏನೋ ಅಂತ ಅನ್ಸುತ್ತೆ. ಏನು ಸಮಸ್ಯೆ ಆಗುತ್ತೆ ಅಂತಂದ್ರೆ, ಒಂದು ಸಮಾಜ, ಒಂದು ದೇಶ ಅಂತ ಬಂದಾಗ ಆ ದೇಶದ ಮುಖ್ಯವಾಹಿನಿ ಹೇಗೆ ಹೋಗ್ತಾ ಇರುತ್ತೋ, ಆ ದೇಶ, ಆ ದೇಶದ ಸಂವಿಧಾನ ಯಾವ್ದನ್ನ ಅರಿವು ಅಂತ ಪರಿಗಣಿಸುತ್ತೋ, ಅದಕ್ಕೆ ವಿರುದ್ಧವಾಗಿ ಎಷ್ಟೋ ಸಾರಿ ಅದರಿಂದ ಬಹಳ ದೂರವಾಗಿ ಇನ್ಸೆಕ್ಲೂಷನ್ ನಾವು ಬೇರೆ ಏನೋ ಒಂದನ್ನ ಕಲಿಸ್ತೇವೆ ಅಥವಾ ಬೇರೆನೇ ಇರ್ತೇವೆ. ನೀವು ಹೇಳಿದ್ರಲ್ಲ, ನಾವು ಈಗ ಯಾರೋ ಒಂದು ಏನೋ ಒಂದು ಕಾನೂನು ತಂದ್ರು ಅಂತಂದ್ರೆ ನಾವು ನಮ್ಮದೇ ಆದ ಶಿಕ್ಷಣ ಸಂಸ್ಥೆ ಕಟ್ಕೋತೇವೆ ಅಥವಾ ನಮ್ಮದೇ ಆದ ಗುರುಗಳು ಕಟ್ಕೋತೇವೆ. ಚರ್ಚೆ ಮಾಡೋಣ ವಿಚಾರಗಳಲ್ಲಿ. ಧಾರ್ಮಿಕ ಬೋಧನೆ, ಉದಾಹರಣೆಗೆ ಧಾರ್ಮಿಕ ಬೋಧನೆ, ನನ್ನ ಧರ್ಮದವನನ್ನ ನಂಬ, ನನ್ನ ಧರ್ಮವನ್ನ, ನನ್ನ ದೇವರನ್ನ ನಂಬದವನನ್ನ
ನಾವು ಆಡಿಯೋ ಕ್ಲಿಪ್ಪಿಂಗ್ ಗಳನ್ನ ನೋಡಿದ್ದೇವೆ ನಿನ್ನೆ ತಾನೆ, ನಿನ್ನೆ ಅಷ್ಟೇ ಸುದ್ದಿ ಹೇಳ್ತೀನಿ. ನಿಮ್ಮ ಭಯೋತ್ಪಾದನೆ ಬಗ್ಗೆ ಒಂದು ನಿಮಿಷ, ನೀವು ಭಯೋತ್ಪಾದನೆ ಬಗ್ಗೆ ಮಾತಾಡ್ತೀರ. ಕುರಾನ್ ಸ್ಪಷ್ಟವಾಗಿ ಹೇಳಿದೆ, ಮನ್ ಕತಲ ನಫ್ಸಂ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕ ಅನ್ನಮ ಕತಲ ನಾಸ ಜಮಿಯಾ. ಇದು ಅರಬಿನಲ್ಲಿ ಇರೋದು, ಚಾಪ್ಟರ್ 5:32 ಐದನೇ ಅಧ್ಯಾಯದಲ್ಲಿ ದೇವನ ಹೇಳ್ಕೊಳ್ತಾನೆ, ಒಬ್ಬ ವ್ಯಕ್ತಿಯನ್ನು ಕೊಂದ ಹಾಕಿದ್ರೆ, ವಧೆ ಮಾಡಿದ್ರೆ ಪ್ರಪಂಚದಲ್ಲಿ ಇರೋ ಎಲ್ಲ ಮಾನವನ್ನು ಕೊಲ್ಲುವುದಕ್ಕೆ ಸಮ ಅಂತ. ಅದೇ ತರ ಪ್ರವಾದಿ ಹೇಳಿದ್ದಾರೆ, ಮನ್ ಕತಲ ಮುಹಾಯಿದ್ ಅಂದ್ರೆ ಯಾರು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಹೇಳ್ಕೊಟ್ಟಿದ್ದಾರೆ, ಮನ್ ಕತಲ ಮುಹಾಹಿದನ್ ಲಮ್ ಯರಹ್ ರಾಯಿಹತಲ್ ಜನ್ನ. ಯಾವ ಒಬ್ಬ ವ್ಯಕ್ತಿ ಮುಸ್ಲಿಂ ಏತರರನ್ನು ಕೊಲ್ಲುತ್ತಾನೋ ಅವನಿಗೆ ಸ್ವರ್ಗದ ವಾಸನೆ ಕೂಡ ಮುಟ್ಟೋದಿಲ್ಲ. ನೋಡಿ ಇಂಡಿಯಾನಲ್ಲಿ, ನೋಡಿ ಎಲ್ಲರೂ ಹೇಳ್ಕೊಳ್ತಾರೆ ಇಂಡಿಯಾನಲ್ಲಿ ಮುಸಲ್ಮಾನರು ಮೈನಾರಿಟಿ ಅಂತ. ನಾನು ಹೇಳ್ಕೊತೀನಿ, ವಿ ಆರ್ ದಿ ಸೆಕೆಂಡ್ ಮೆಜಾರಿಟಿ. ಅದೇ ತರ ಕರ್ನಾಟಕದಲ್ಲಿ ನಾವು ಸೆಕೆಂಡ್ ಮೆಜಾರಿಟಿ, ಇಂಡಿಯಾನಲ್ಲಿ ಸೆಕೆಂಡ್ ಮೆಜಾರಿಟಿ. ನಾವು ಒಂದು ವೇಳೆ ಭಯೋತ್ಪಾದಕರಾಗಿ ಇದ್ದಿದ್ರೆ ನಮ್ಮ ಧರ್ಮ ಬಂದು ಎಲ್ಲರೂ ಕೊಲ್ಲಬೇಕಂತ ಹೇಳಿದ್ರೆ ಏನಾಗ್ತಿತ್ತು? ಇಲ್ಲ ಸರ್, ನಾನು ಹೇಳ್ಕೊಳ್ಳೋದೇನಂದ್ರೆ ನಮ್ಮ ಧರ್ಮ ಎಂದೆಂದಿಗೂ ಯಾರಿಗೂ ಅನ್ಯಾಯ ಮಾಡಂತಿಲ್ಲ, ಯಾರನ್ನು ಕೊಲ್ಲೋದಕ್ಕೂ ಹೇಳಿಲ್ಲ. ಯುದ್ಧದಲ್ಲಿ 4 ಟೈಪ್ ನಾನ್ ಮುಸ್ಲಿಮ್ಸ್ ಇದಾರೆ, ಅದರಲ್ಲಿ ಯುದ್ಧದಲ್ಲಿ ಯಾರು ನಿಮ್ ಜೊತೆಗೆ ಯುದ್ಧ ಮಾಡಕ್ ಬರ್ತಾರ ಅವರನ್ನ ಕೊಲ್ಲೋದಕ್ಕೆ ಕುರಾನ್ ಅಲ್ಲಿ ಆಜ್ಞೆ ಇರೋ ಹೊತ್ತು ಒಂದು ಕಮಾಂಡರ್ಗೆ ಯಾವ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಒಂದು ಸೈನಿಕನಿಗೆ ಹೇಳ್ಬೇಕಾಗಿರೋದು. ಅದು ಯುದ್ಧದಲ್ಲಿ, ಹಾಗೆ ಮಹಾಭಾರತದಲ್ಲಿ ಯುದ್ಧ ಮಾಡುವಾಗ ಒಂದು ಆಜ್ಞೆ ಕೊಡ್ತಾರೋ, ಭೀಷ್ಮ ಕೊಡ್ತಾರೋ, ಯಾರು ಕೊಡ್ತಾರೋ, ಅದೇ ತರ ಕೃಷ್ಣ ಕೊಡ್ತಾರೋ, ಅದೇ ತರನೇ. ಆದ್ರೆ ಎಲ್ಲಾ ಕಾಲಕ್ಕೂ ನಾವು ಜಗಳ ಮಾಡುವಂತದ್ದು ಇಲ್ಲ ಯುದ್ಧದಲ್ಲಿ. ಈಗ ನಾನು ಹೇಳ್ತಾ ಇರೋದು, ಈ ವಿಧೇಯಕವನ್ನ ಮಂಡಿಸಿದ್ದಾರೆ, ಮೊನ್ನೆ ಒಂದು ವಿಧೇಯಕ ಮಂಡಿಸಿದ್ರು, ಅದನ್ನ ವಾಪಸ್ ತಗೊಂಡ್ರು. ಅಲ್ಲಿಗೂ ಒಂದು 35 ಜನ, 40 ಜನ, 70 ಜನ ಸತ್ರು. ಅಸತ್ ಮೇಲೆ ನಾನು ವಾಪಸ್ ತಗೊಂಡೆ ಅಂದ್ರು. ಈಗ ಒಂದಿಷ್ಟೇ ಮಾಡಿರೋದು ಅಂತಂದ್ರು. ಇಲ್ಲೂ ಅಷ್ಟೇ, ಈ ಜುಗ್ನಾಸ್ತಿ ಹುಟ್ಟಿಸೋದು, ಅದಕ್ಕೊಂದಷ್ಟು ನಾವು ಕಿತ್ತಾಡೋದು ಇಲ್ಲಿ ಕುತ್ಕೊಂಡು, ಅದ ಇದ ಅಂತ, ಅದಾದ್ಮೇಲೆ ಅದಾದ್ಮೇಲೆ ನಾವು ತಗೊಂಡೆ ಅನ್ನೋಂಥದ್ದು. ಇದೆಲ್ಲ ರಾಜಕೀಯವಾಗಿ ಮಾಡ್ತಿರ್ತಕ್ಕಂತ ಏರಣೆಗಳು ಅಷ್ಟೇ. ನೀವು ಯಾಕೆಂದ್ರೆ ಸಾಮಾಜಿಕವಾಗಿ ಧರ್ಮವನ್ನೇ ತಂದಿಡ್ತಾ ಇದ್ದೀರಾ? ಆಯ್ತಾ, ಧರ್ಮ ಧರ್ಮಕ್ಕೆ ಆಗೋಯ್ತು, ಬೀದಿಗೆ ಬಂದ್ವಿ, ಧರ್ಮ ಧರ್ಮದಲ್ಲೇ ಬೀದಿಗೆ ಬಂದ್ವಿ, ಈಗ ಮೌಢ್ಯಗಳ ಮೇಲೆ ಬೀದಿಗೆ ಬಂದ್ವಿ, ಅದಾದ್ಮೇಲೆ ಡಾಕ್ಟರ್ಗಳೆಲ್ಲ ಬೀದಿಗೆ ಬಂದ್ ಬರ್ರಿ ಇವರೇ ಆಯ್ತು. ಧಾರ್ಮಿಕ ವಿಷಯ ಬಿಟ್ಟು, ಗುರುಗಳು ಧಾರ್ಮಿಕ ವಿಷಯ ಬಿಟ್ಟು ಮಿಕ್ಕಿದ ರಾಜಕೀಯ ದಿನನೋ ಮಾತಾಡಿದ್ರು, ಅದರ ಈ ಚರ್ಚೆಗೆ ಅಸಂಬದ್ಧವಾದದೇ ಮಾತಾಡಿದ್ರು. ಆದ್ರೂ ಈ ಸಮಾಜದಲ್ಲಿ ಸಾಮಾಜಿಕ ಬದಲಾವಣೆ ಅಗತ್ಯ ಇದೆ, ಪರಿವರ್ತನೆಯ ಅಗತ್ಯ ಇದೆ. ಸಮಾಜ ಇಡೀ ಪ್ರಪಂಚ ನಾವು ಬದಲಾಗಿದ್ದೇವೆ, ಇಡೀ ಪ್ರಪಂಚ ಮಾತಾಡ್ತಾ ಇಲ್ಲ, ಧಾರ್ಮಿಕ ವಿಷಯ ಮಾತಾಡ್ತಾ ಇಲ್ಲ, ನಂಬಿಕೆಗಳ ವಿಷಯ ಮಾತಾಡ್ತಾ ಇಲ್ಲ, ಪರಂಪರೆಯ ವಿಷಯ ಮಾತಾಡ್ತಾ ಇಲ್ಲ, ಮೂಢ ನಂಬಿಕೆಗಳು. ಯಾವ ನಂಬಿಕೆಗಳಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗ್ತದೆ, ತೊಂದರೆ ಆಗ್ತದೆ, ಅದನ್ನು ಮಾತ್ರ ಮಾತಾಡ್ತಾ ಇದ್ದಾರೆ. ಒಂದು ಉದಾಹರಣೆ, ನಾಳೆ ಯಾವನೊಬ್ಬ ವಿಧಾನಸೌಧದ ಎದುರಲ್ಲೇ ಕೂತ್ಕೊಂಡು ವಾಮಾಚಾರ ಮಾಡ್ತಾನೆ. ಅವ್ನು ಹೇಳ್ತಾನೆ ಮುಖ್ಯಮಂತ್ರಿಗಳು ಕಾರನ್ನೇ ಚೇಂಜ್ ಮಾಡ್ತಾರಂತೆ, ನಾನು ಇನ್ನೊಂದು ಚಿಕ್ಕ ಪಾತ್ರಲ್ಲಿ ವಾಮಾಚಾರ ಮಾಡಿದ್ರೆ ಏನಾಗುತ್ತೆ ಅಂತ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀನಿ? ನೋಡಿ ನೋಡಿ, ಮುಖ್ಯಮಂತ್ರಿಗಳ ಕಾರು ಬದಲಾವಣೆ ಅದು ವಾಮಾಚಾರ ಆಗ್ಲಿ ಅದು ಮೂಢನಂಬಿಕೆ ವಿಷಯ ಸಂಬಂಧ ಅಲ್ಲ. ಯಾವ ನನ್ನ ಕಾರನ್ನು ನಾನು ಬದಲಾಯಿಸ್ತೀನಿ, 3 ವರ್ಷಕ್ಕೊಂದ್ಸಲಿ 4 ವರ್ಷಕ್ಕೊಂದ್ಸಲಿ ನನ್ನ ಕಾರನ್ನು ಬದಲಾಯಿಸ್ತೀನಿ, ನೀವು ಕೂಡ 4 ವರ್ಷಕ್ಕೊಂದ್ಸಲಿ 3 ವರ್ಷಕ್ಕೊಂದ್ಸಲಿ ತಮ್ಮ ವೆಹಿಕಲ್ ಅನ್ನ ಮೊಬೈಲ್ ಅನ್ನ ಬದಲಾಯಿಸ್ತೀರಿ. ಇದಕ್ಕೆ ಆದ್ರೆ ಕಾಗೆ ಕುಂತದಕ್ಕೆ ಬಹಳ ಜನಗಳ ತಲೆ ಬಸಿ ಆಯ್ತೆ ಹೊರತು ಮುಖ್ಯಮಂತ್ರಿಗಳಿಗೆ. ನೋಡಿ ಮೂಢನಂಬಿಕೆ ಅವರು ಮುಖ್ಯಮಂತ್ರಿಗಳಾಗಿದ್ದ ಎಲ್ಲರೂ ಮಾತು ಕೇಳಿದ್ರು. ಈಗ ನೋಡಿ, ಈಗ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಾರೋ ಒಬ್ರು ಹೇಳಿದ್ರಂತೆ ಆ ಬಾಗಿಲಿಂದ ಬರಬಾರದು ವಿಧಾನಸೌಧಕ್ಕೆ, ಈ ಬಾಗಿಲಿಂದ ಹೋಗುವಂತ, ಆ ಬಾಗಿಲು ಬೀಗನೆ ಹಾಕಿ ಬಿಟ್ಟಿದ್ರು, ಬೀಗ ಹಾಕ್ಬಿಟ್ಟು ಈ ಬಾಗಿಲಿಂದ ಎಂಟರ್ ಆಗೋದು ಅಂತ. ಇದು ಮೂಢನಂಬಿಕೆ. ಅವ್ರೊಬ್ಬರೇ ಹೋಗೋದಲ್ಲ, ಅದು ಸ್ವಂತ ಪ್ರಾಪರ್ಟಿ, ಅವ್ರ ಮನೆ ಅಲ್ಲ ಅದು ವಿಧಾನಸೌಧ, 6.5 ಕೋಟಿ ಜನಸಂಖ್ಯೆಯ ಕಟ್ಟಡ ಅದು. ಅಲ್ಲಿಗೆ ಅಲ್ಲೊಂದ್ ಕಡೆ ಬೀಗ ಹಾಕ್ಬಿಟ್ಟು ಇಲ್ಲೊಂದ್ ಕಡೆ ಹೋಗೋದು, ಆಮೇಲೆ ಯಾವ್ದೋ ಕೋಳಿ ತಲೆಯನ್ನ ಬದಲಾಯಿಸಿ ಕೋಳಿ ತಲೆಯನ್ನ ಕುಯ್ದಲ್ಲಿ ಇಟ್ಟಿದ್ದು, ಪೂಜೆ ಮಾಡಿ ಪೂಜೆ ಮಾಡಿದ್ದು. ಈ
ಅಷ್ಟಮಂಗಲ ಪ್ರಶ್ನೆ ಕರ್ಸಿದ್ರಂತೆ. ಅದೇನು ಕರ್ಸಿದ್ರು ಅವೆಲ್ಲ ನಂಬಿಕೆಗಳು. ಅವ್ರವ್ರ ಮನೆಗೆ ಇಲ್ಲಿ ಬಾಗಲ ಈ ಗುರುಗಳಲ್ಲೂ ಏನಾಗ್ತದೆ ಅಂದ್ರೆ ಕೆಲವರು ಒಳ್ಳೆಯ ಗುರುಗಳಿದ್ದಾರೆ, ವಿದ್ಯಾವಂತರು, ಸಂಸ್ಕೃತ ಸುಸಂಸ್ಕೃತರು, ಪರಂಪರೆ ಒಳ್ಳವರು ಎಲ್ಲ ಇದ್ದಾರೆ. ಕೆಲವರು ಅದನ್ನು ದುರುಪಯೋಗ ಮಾಡ್ಕೊಂಡು ಅದನ್ನು ಮಾಡ್ತಿದ್ದಾರೆ. ಅದನ್ನು ಪ್ರಶ್ನೆ ಮಾಡಿದ್ರಿ, ಯಾಕೆ ನೀವು ಬಂದು ಕೌ ಸ್ಲಾಟರ್ ಮಾಡ್ತೀರಾ, ದನದ ಮಾಂಸ ಯಾಕೆ ಆ ದಿನ ಬಕ್ರೀದ್ ದಿನ ನೀವು ಯಾಕೆ ಹಂಚ್ಕೊಳ್ತೀರಾ ಅಂತ. ಒಂದು ವೇಳೆ ಕಾನೂನು ಬರ್ತಿದೆ ಇಡೀ ಇಂಡಿಯಾನಲ್ಲಿ ದನದ ಮಾಂಸ ಯಾರು ತಿನ್ನಬಾರದು ಅಂತ, ನಾವ್ ಇದನ್ನ ಬಿಟ್ಬಿಡ್ತೀವಿ ನೋಡಿ. 364 ಡೇಸ್ ಕೇಳಿ 364 ಡೇಸ್ ನಲ್ಲಿ ಎಲ್ಲಾ ಹೋಟೆಲ್ ನಲ್ಲಿ ಸಿಗುತ್ತೆ. 364 ಡೇಸ್ ನಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ. ಇಂಡಿಯಾ ಬಂದ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಬೀಫ್ ಅಂತ. ಆದ್ರೆ ಆ ಒಂದು ದಿನ ಒಂದ್ ನಿಮಿಷ ಆ ಒಂದ್ ದಿನ ಅಲ್ಲಲ್ಲ, ಆ ಒಂದ್ ದಿನ ಇಲ್ಲಲ್ಲ, ಆ ಒಂದು ದಿನ ಕೇಳಿ ಕೇಳಿ, ಆ ಒಂದು ದಿನ ಇಲ್ಲ ದಲಿತರು ತಿಂತಾರೆ, ಕ್ರಿಶ್ಚಿಯನ್ಸ್ ತಿಂತಾರೆ, ಎಲ್ಲರೂ ತಿನ್ನೋರೆ. ಆದ್ರೆ ಒಂದಿನ ನಾವು ಬಂದು ಕೇಳಿ, ಮಾಂಸಾಹಾರ ಭಕ್ಷಣ ಮಾಡುವಂತದ್ದು ಅವರವರ ಆಹಾರ ಪದ್ಧತಿಯನ್ನು ಅವ್ರು ಬಳಸ್ಕೊಂಡು ಬರುವಂತದ್ದು ಬಗ್ಗೆ ಯಾರು ಒಂದು ನಿಮಿಷ I am talking about when you are telling city, when you are telling something, Hindu dharma kala mele, wait. I am particular about that Bakrid. Okay. You are killing thousands of animals. Correct. And you are not eating answer, it. Answer Kelly. You are not eating answer it. You are throwing it away. Answer Kelly. Kala. ಆ ದಿವಸ ನಾವು ಬಂದು ಏನೇ ನಾವು ಕೊಡ್ತೀವೋ, ಸ್ಯಾಕ್ರಿಫೈಸ್ ಕೊಡ್ತೀವೋ, ಅದು ಕುರಿ ಆಗಿರ್ಬೋದು ಇಲ್ಲ ದನ ಆಗ್ಬೋದು, ಅದು ಬಡವರಿಗೆ ಕೊಡ್ತೀವಿ ಹಂಚ್ಕೊಳ್ಳೋದು. ನೋಡಿ, ನನ್ಗೆ ಗೊತ್ತಿದೆ ಕೆಲವರು ಎಷ್ಟು ಬಡವರಾಗಿದ್ದಾರೆ ಅಂದ್ರೆ, ಅವ್ರ ಲೈಫ್ ಸೇವಿಂಗ್ ನಲ್ಲಿ 600 ತಿಂಗಳು ಖರ್ಚು ಮಾಡದೆ ಸೇವ್ ಮಾಡಿದ್ರೆ ಆಮೇಲೆ 1 ಕಿಲೋ ಅವ್ರಿಗೆ ಮಟನ್ ಸಿಗುತ್ತೆ ಅಂತವ್ರು ಇದಾರೆ ಈ ಭೂಮಿನಲ್ಲಿ. ಸೊ ಅವ್ರಿಗೆ ನಾವು ಹಂಚ್ಕೊಳ್ತೀವಿ, ಅವ್ರಿಗೆ ಕಷ್ಟ ಆಗ್ತಿದಿಲ್ಲ ನಿಮ್ಗೆ ಫ್ರೀ ಆಗಿ ಕೊಡೋದು, ನಿಮ್ಗೆ ಯಾಕೆ ಕಷ್ಟ ಆಗ್ತಿದೆ ಫ್ರೀ ಆಗಿ ಕೊಟ್ಟು ಇಡೀ ಸಮಾಜವನ್ನ ಪರಿವರ್ತನೆ ಮಾಡೋದು ಕೇವಲ ಒಂದು ಚಿಕ್ಕ ಕಾಯ್ದೆಯಿಂದ, ಅದರಲ್ಲೂ 100 ಗೊಂದಲಗಳಿರ್ತಕ್ಕಂತ ಚಿಕ್ಕ ಕಾಯ್ದೆಯಿಂದ ಸಾಧ್ಯ ಆಗುತ್ತಾ ಅನ್ನುವಂಥದ್ದು. ಯಾಕೆ ಸ್ವಾಮಿ ಕಾಯ್ದೆ ತರುವಂತ ಪರಿಸ್ಥಿತಿಗೆ ನಮ್ಮನ್ನ ನಾವು ತಂದುಕೊಂಡ್ವಿ? ನಹಿ ಜ್ಞಾನೇನ ಸದೃಶಂ ಅಂತ ಹೇಳಿದಂತಹ ದೇಶದಲ್ಲಿ ನಾವು ಜ್ಞಾನ ದಾರಿದ್ರ್ಯ ಬಂದ್ಬಿಟ್ಟಿದೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಚರ್ಚೆ ಮಾಡೋಣ ಚಿಕ್ಕ ವಿರಾಮದ ನಂತರ. ಇಂದ ತೆಗೆದು ಹಾಕಬಹುದಾದ ವಿಚಾರವ ಅರಿವಿನ ಕೊರತೆ ಉಂಟಾದಾಗ ಮಾತ್ರ ಮೌಢ್ಯ ಆವರಿಸ್ಕೊಳ್ಳುತ್ತೆ, ಹೇಗೆ ತೆಗಿತೀರಿ ಆ ಮೌಢ್ಯನ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾರನ್ನು ಜೈಲಿಗೆ ಹಾಕಿದ ತಕ್ಷಣ, ಕಾಯ್ದೆ ಕಾನೂನು ಮಾಡಿದ ತಕ್ಷಣ ಮೌಢ್ಯನ ತೆಗಿಯಕ್ಕಾಗತ್ತಾ, ಇನ್ನೂ ಹೊಸ ಮೌಢ್ಯಗಳು ಹುಟ್ಕೊಳ್ಳುತ್ತೆ ಅನ್ನುವಂಥದ್ದು. ನಾನೇ ಬರ್ತೀನಿ. ಈ ವಾಮಾಚಾರ ಅಂದರೇನು? ಇದೇ ಒಂದು ದೊಡ್ಡದು. ವಾಮಾಚಾರ ಅಂದರೆ ವ್ಯಕ್ತಿಯೋರ್ವನು ಸಾಕಷ್ಟು ಯಾರು ಇಲ್ಲದ ವೇದನೆ ಇದೆ, ಅಲ್ಲ ಯಾರು ಇಲ್ಲದ ಸಮಯದಲ್ಲಿ ತಾನು ಓರ್ವನೇ ಏಕಾಗ್ರತೆಯಿಂದ ಮಾಡುವಂತದ್ದು. ಕೊನೆದಾಗ ಹೇಳ್ಬಿಡಿ, ಅರಿವು ಬರಬೇಕಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ, ಒಂದಷ್ಟು ಮೌಢ್ಯ ಪಸರಿಸ್ಬಿಟ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ತಾವು ಧಾರ್ಮಿಕ ಮುಖಂಡರ ಒಂದು ರೋಲ್ ಏನು, ಅದರಲ್ಲಿ ತಾವು ಏನ್ ಮಾಡ್ತೀರಿ? ನಮ್ಮಲ್ಲಿ ಕಾಯ್ದೆಯಿಂದ ಏನು ಆಗದಿಲ್ಲ, ಕಾಯ್ದೆಗೂ ಇದಕ್ಕೂ ಸಂಬಂಧನೇ ಇಲ್ವಮ್ಮ. ಈಗ ನನ್ನ ಆಚರಣೆಗಳೇನಿದೆ ಅದು ನಾನು ರೂಢಿಸ್ಕೊಂಡು ಹೋಗೋನೆ, ನಾನು ಆ ಆಚರಣೆಯನ್ನು ಬಿಟ್ಟು ಹೋಗುವಂತದ್ದಿಲ್ಲ. ಅವರು ಏನ್ ಆಚರಣೆ ಇದೆ ಅವ್ರೇನ್ ನಾವು ಬಿಡುವಂತದ್ದಿಲ್ಲ ಅಂತ ಈ ಕಾಯ್ದೆ ಮಾಡಿ ಅದ್ ಯಾರನ್ನ ಜೈಲ್ಗೆ ಹಾಕ್ತಾರೆ, ಯಾರನ್ನ ಒಳಗಿಡ್ತಾರೆ, ಯಾರನ್ನ ಹೊರಗಿಡ್ತಾರೆ ಅವ್ರಿಗೆ ಗೊತ್ತಿದೆ. ನೀವು ಜವಾಬ್ದಾರಿಯುತ ಈ ಸಮಾಜದಲ್ಲಿ ಒಬ್ಬ ಗುರುಗಳಾಗಿ ನಿಮ್ಮ ಮೌಢ್ಯಕ್ಕೆ ನಾವು ಯಾರನ್ನು
ತಗೊಳ್ಳಿಲ್ಲ. ನಾವು ಮೌಢ್ಯವನ್ನ ನಾವು ವಿರೋಧಿಸುತ್ತೇವೆ. ಆ ಮೌಢ್ಯವನ್ನ ಹೋಗಲಾಡಿಸುತ್ತೇವೆ. ಅಮಾಯಕರು ಮುಗ್ಧರು ಅದಕ್ಕೆ ಒಳಗಾಗಿದ್ದಾರಲ್ಲ, ಅದನ್ನು ಹೋಗಲಾಡಿಸಬೇಕೆಂದು ಬಹಳ ಮುಖ್ಯ ಆಗ್ತದೆ. ಅಲ್ಲ, ಹೋಗಲಾಡಿಸಬೇಕಾದ್ರೆ ಸ್ವಾಮಿ ಎಲ್ಲರೂ ಎಲ್ಲರೂ ಎಲ್ಲರ ಜವಾಬ್ದಾರಿ ಇದೆ. ನನ್ನ ಜವಾಬ್ದಾರಿ ಅಲ್ಲ, ಎಲ್ಲಾ ಧರ್ಮಗಳ ಜವಾಬ್ದಾರಿ ಇದೆ, ಎಲ್ಲಾ ಧರ್ಮದ ಜವಾಬ್ದಾರಿ ಇದೆ. ಒಂದು ಧರ್ಮದ ಗುರುವಿನಿಂದ ಮೌಢ್ಯ ಹುಟ್ಟಿದೆ, ನೀವು ಏನ್ ಮಾಡ್ತಿದ್ದೀರಿ? ಮೌಢ್ಯವನ್ನ ತಳ್ಳಿ ಹಾಕುತ್ತೇವೆ ನಾವು. ಮೌಢ್ಯದ ಬಗ್ಗೆ ಎಲ್ಲೂ ನಾವು ಮಾಡಿ ಇದನ್ನ ಅಂತ ಹೇಳುವಂತದ್ದಿಲ್ಲ. ಯಾವುದು ಮೌಢ್ಯವೋ ಅದು ಮೌಢ್ಯವಲ್ಲ, ಯಾವುದು ಆಚರಣೆಯೋ ಅದು ಆಚರಣೆ. ಇಲ್ಲಿ ಮೌಢ್ಯ ಯಾವುದು ಆಚರಣೆ ಯಾವುದು ಅಂತ ಅವ್ರು ತಿಳ್ಕೋಬೇಕು. ಇರ್ತಕ್ಕಂತ ಬಹಳ ದೊಡ್ಡ ಪ್ರಶ್ನೆ, ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀರಿ ಇದನ್ನ? ನಾಳೆ ದಿವಸ ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗ್ತವೆ? ಯಾಕಂದ್ರೆ ಇದುವರೆಗೂ ಕೂಡ ಈ ನಿಧಿ ಹುಡ್ಕೋದ್ರಿಂದ ಹಿಡಿದು ಅನೇಕ ವಿಚಾರಗಳಲ್ಲಿ ಬೇಕಾದಷ್ಟು ಕಾಯ್ದೆಗಳಿದಾವೆ, ಅದರಲ್ಲಿ ಯಾವ ಕೇಸು ರಿಜಿಸ್ಟರ್ ಆಗಿದ್ ನಾವೇನ್ ನೋಡಿಲ್ಲ. ಸೊ ಇದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀರಿ ಅಂತ ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಇದು ನೋಡಿ, ಒಂದೇನಾಗ್ತದೆ, ಜಾಹೀರಾತು, ಯಂತ್ರ ತಂತ್ರ ಮಂತ್ರಗಳಿಂದ ನಿಮ್ಮ ಗುಪ್ತ ರೋಗಗಳನ್ನು ಕ್ಯೂರ್ ಮಾಡಲಾಗುವುದು, ಇದಕ್ಕೆ ಇಷ್ಟು ಹಣ, ಇದಕ್ಕೆ ಇಷ್ಟು ಹಣ ಅಂತ ನಾವು ಇದನ್ನ ನೋಡಿದ್ದೇವೆ. ಎಂತೆಂತ ಆಸ್ಪತ್ರೆಗಳಿದ್ದಾವೆ, ಎಂತೆಂತ ವೈಜ್ಞಾನಿಕವಾಗಿ ಹಿಂಗೆ ಬೆಳವಣಿಗೆ ಆಗಿದೆ ಅಂತೊಳಗೆಲ್ಲ ಇಂತ ಮೌಢ್ಯಕ್ಕೆ ಅವಕಾಶಗಳಿಲ್ಲ, ಇಂತ ಅವಕಾಶಗಳಿಲ್ಲ ನೋಡಿ. ಯಾವುದೇ ಮೌಢ್ಯ, ನಾನು ಇದೇಲ್ಲ, ಯಾವುದೇ ಸಮುದಾಯದ, ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದು ಆಗುವಂತ ಕಾಯ್ದೆ, ಯಾವುದೇ ಧರ್ಮಕ್ಕೆ ಆಗುವಂತ ಕಾಯ್ದೆ ಅಲ್ಲ. ಇಡೀ ಸಮಾಜದ ಬದಲಾವಣೆ ಆಗ್ಬೇಕು, ಸಾಮಾಜಿಕ ಪರಿವರ್ತನೆ ಆಗ್ಬೇಕು, ಎಲ್ಲಾ ಮೌಢ್ಯಗಳಿಗೆ ನೋಡಿ. ಯಾವುದೇ ಆಚರಣೆಗಳಿಗೆ, ಯಾರ ಧಾರ್ಮಿಕ ವಿಷಯಗಳಿಗೆ ಸಂಬಂಧದಲ್ಲ ಇದು. ಮೌಢ್ಯ ಅನ್ನೋದೇನಂದ್ರೆ ಅವ್ರಿಗೆ ಡಾಕ್ಟರ್ ಉದಯ್ ಹೇಳ್ದಂಗೆ ಮೂಲ ನಂಬಿಕೆಗಳಿಗೂ ಮೂಢನಂಬಿಕೆಗಳು ವ್ಯತ್ಯಾಸ ಇದೆ. ಮೂಢನಂಬಿಕೆಗಳನ್ನ ಹೋಗಲಾಡಿಸೋದೇ ಇದರ ಉದ್ದೇಶ. ಅಲ್ಲದೆ ನಿಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ. ಯಾರೋ ವೈದ್ಯಕರನ್ನ ಕಂಡ್ರಾಗಲ್ಲ, ನಿಮ್ಗೆ ಯಾರೋ ಬಡ್ರನ್ ಕಂಡ್ರಾಗಲ್ಲ, ಮತ್ತಿನ್ಯಾರನ್ನೂ ಕಂಡ್ರಾಗಲ್ಲ. ಯಾರೋ ಕಂಪ್ಲೇಂಟ್ ಕೊಟ್ಟರು ತಗೊಂಡೋಗಿ ಒಳಗೆ ಹಾಕು, ದುರುಪಯೋಗ ಸಾಧ್ಯ ಆಗಲ್ಲ. ಆತರ ಆಗಲ್ಲ, ಆತರ ಆಗಲ್ಲ. ಏನ್ ಪ್ರೂಫ್ ಇಲ್ದಂಗೆ ಸುಮ್ ಸುಮ್ನೆ ಆಗಲ್ಲ, ಇದು ಪ್ರಜಾಪ್ರಭುತ್ವ. ಇದು ಇಲ್ಲಿ ವಂಚನೆ ಆದ್ರೆ ಮಾತ್ರನೇ, ಪ್ರೂಫ್ ಆದ್ರೆ ಮಾತ್ರನೇ, ಅಮಾನವೀಯ ಘಟನೆಗಳು ನಡೆದ್ರೆ ಮಾತ್ರನೇ, ಯಾರು ದುರುಪಯೋಗ ಮಾಡಿಸ್ಕೊಳ್ಳೋದು, ಮಹಿಳೆಯರಿಗೋ ಮಕ್ಕಳಿಗೋ ದುರುಪಯೋಗ ಮಾಡಿಕೊಂಡು ಅವರ ಪ್ರಾಣಕ್ಕೋ ಮಾನಕ್ಕೋ ಹಾನಿ ಆದಾಗಲೇ ಇಂಥವನ್ನ ಆಮೇಲೆ ಹಣಕಾಸಿನ ವ್ಯವಹಾರದಲ್ಲಿ ಮೋಸ ವಂಚನೆಗೆ ಆತಾರಲ್ಲ, ಅಂತವ್ರು ಮಾತ್ರನೇ ಸಾಕ್ಷಿ. ಈಗ ಈಗ ಇದು ಒಂದು ಪರ್ಟಿಕ್ಯುಲರ್ ಆಗಿ ಈ ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕಂತಾನೆ ಕಾನೂನು ಇದೆ. ಇದನ್ನ ಇಂಪ್ಲಿಮೆಂಟ್ ಆಗುತ್ತೆ, ಆಮೇಲೆ ಇದು ಜನಜಾಗೃತಿ ಕೂಡ ಆಗಬೇಕಾಗ್ತದೆ. ಅದು ನಿಮ್ಮಿಂದನೂ ನಮ್ಮಿಂದನೂ ಎಲ್ಲರಿಂದ ಆಗಬೇಕಾಗುತ್ತೆ. ಯಾವಾಗ ಹೋಗುತ್ತೆ ಸರ್ ಅದು ನೋಡೋಣ. ಈಗ ನೀವು ಚರ್ಚೆ ಮಾಡ್ತಿರಲ್ಲ, ಜನ ಕೇಳ್ತಾರಲ್ಲ, ಈಗ ನೋಡಿ ನೋಡಿ ಏನಾಗುತ್ತೆ ಗೊತ್ತಾ, ಜಾಸ್ತಿ ಮೂಲಭೂತ ನೋಡಿ ನಂಬಿಕೆಗಳನ್ನ ಜಾಸ್ತಿ ಅತಿರೇಕಕ್ಕೆ ಹೋದಾಗ, ನಂಬಿಕೆಗಳ ಅತಿರೇಕಕ್ಕೆ ಹೋದಾಗ, ನಂಬಿಕೆಗಳು ರಾಷನಲ್ ಆಗಿಲ್ದಾಗ, ಇರಾಷನಲ್ ಆಗಿ ಅತಿರೇಕಕ್ಕೆ ಹೋದಾಗ ಮಾತ್ರ ಈ ಮೂಢನಂಬಿಕೆಗಳು ವಚನೆಗಳಾಗುವಂತದ್ದು. ಸಮಾಜ ಸ್ವಾಸ್ಥ್ಯ ಚೆನ್ನಾಗಿರ್ಬೇಕಂದ್ರೆ, ಶಾಂತಿ ಸುವ್ಯವಸ್ಥೆ ಇರಬೇಕಂದ್ರೆ, ಧಾರ್ಮಿಕಕ್ಕೂ ಕೂಡ ಒಂದು ಗೌರವ ಇರಬೇಕಂದ್ರೆ, ಇಂತಹ ಮೂಢನಂಬಿಕೆಗಳು ಹೋಗ್ಬೇಕು. ಇದು ಸ್ವಾಗತಾರ್ಹವಾದ್ದು, ನಮ್ಮೆಲ್ಲ ಸೇರಿ ಜವಾಬ್ದಾರಿ ಇದೆ. ವಿಧಾನಸೌಧದಲ್ಲಿ ಶಿಬಿರ ನಡೀಬೇಕಂತ, ವಿಧಾನಸೌಧದಲ್ಲಿ ಒಂದು ಜಾಗೃತಿ ಶಿಬಿರ ನಡೆಯೋದು ಬಹಳ ಅಗತ್ಯ ಇದೆಯಾ ಅಂತ ನೋಡೋಣ. ಈಗ ಕಾನೂನು ಬಂದಿದೆ ಮೇಲೆ ಎಲ್ಲರೂ ಅವರವರು ಅರ್ಥಕೊಂತಾರೆ. ಉಮರ್ ಶರೀಫ್ ಅವರೇ, ಕೊನೆಯದಾಗಿ ನೀವು ಕೇವಲ ನಮ್ಮ ಸಮುದಾಯ ನಮ್ಮ ಸಮುದಾಯ ಅಂತ ಮಾತಾಡಬೇಡಿ, ನಮ್ಮ ದೇಶ ಅಂತ ಮಾತಾಡಿ, ನಮ್ಮ ಜನಗಳು ಎಲ್ಲರೂ ತಮ್ಮವರೇ, ಎಲ್ಲರೂ ಕೂಡ ನೀವು ಎಲ್ಲರೂ ನಮ್ಮವರು ತಂದುಕೊಂಡ್ರೆ ಎಲ್ಲರೂ ನಿಮ್ಮವರೇ. ಇದೇ ಸಮುದಾಯದ ಎಲ್ಲ ಸಮುದಾಯದ ಅಜ್ಞಾನವನ್ನು ಹೋಗಲಾಡಿಸೋದಕ್ಕೆ ಮತ್ತು ಎಲ್ಲರೂ ಎಲ್ಲರ ಜೊತೆ ಬೆರೆತು ಸಹಬಾಳ್ವೆಯಿಂದ, ನಾವು ಮಾತ್ರ ಬದುಕ್ತೀವಿ ಅಲ್ಲ, ಎಲ್ಲರೂ ಎಲ್ಲರ ಜೊತೆ ಬೆರೆತು ಸಹಬಾಳ್ವೆಯಿಂದ ಬದುಕೋದಕ್ಕೆ ತಾವೇನು ಕಾಂಟ್ರಿಬ್ಯೂಷನ್ ಕೊಡ್ತೀರಿ, ಅಥವಾ ತಮ್ಮ ಯಾರೋ ಧಾರ್ಮಿಕ ಮುಖಂಡರು ಅಥವಾ ಸಮಾಜದ ಮುಖ್ಯರು ಏನು ಕಾಂಟ್ರಿಬ್ಯೂಷನ್ ಕೊಡ್ತಾರೆ? ನೋಡಿ, ಇವಾಗ ಆಗ್ಲೇ ಈ ಚರ್ಚೆ ಮಾಡೋದು ಬಹಳ ಒಳ್ಳೆ ಚರ್ಚೆ. ಯಾಕಂತ ಹೇಳಿದ್ರೆ ಮೌಢ್ಯಗಳು ನಮ್ಮ ಕಮ್ಯುನಿಟಿ ಒಳಗೇನೂ ಇದೆ. ಇವಾಗ ಹೇಳಿದ್ರಲ್ಲ, ಮಗುವನ್ನ ಬಿಸಾಕ್ತಾರೆ, ಅದು ಎಲ್ಲಿನೂ ಕುರಾನ್ ಅಲ್ಲಿಂದ ಪ್ರವಾದಿ ನಮ್ ಕಲ್ಸ್ಬಿಟ್ಟಿಲ್ಲ. ಹಾಗಾಗಿ ಇದು ಬೆಂಕಿಲಲ್ಲಿ ನಡೆಯೋರು ಇದಾರೆ ಮೊಹರಂನಲ್ಲಿ, ಇದೆಲ್ಲ ತಪ್ಪು, ನಾವ್ ಹೇಳ್ಕೊಳ್ತೀವಿ. ಮತ್ತೆ ಇಲ್ಲಿ ಒಂದು ಕಟ್ಕೊಳ್ಳೋದು, ಇಲ್ಲಿ ಕುತ್ತಿಗೆ ಕಟ್ಕೊಳ್ಳೋದು, ಇದೆಲ್ಲ ಧರ್ಮದಲ್ಲಿ ಹೇಳ್ಕೊಟ್ಟಿಲ್ಲ. ಮಾಡೋರು ಮಾಡ್ತಾ ಇದ್ರೆ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಜ್ಞಾನ ಮೂಡಿಸಬೇಕಾಗಿದೆ, ಅದರ ಕೆಲಸ ನಾವು ಮಾಡ್ಬೇಕಂತ. ನೆಕ್ಸ್ಟ್ ನೀವು ಇನ್ನೊಂದು ವಿಷಯ ಹೇಳ್ರಿ, ಎಲ್ಲರನ್ನ ನಮ್ಮವ್ರ ಅಂತ ಭಾವಿಸ್ಬೇಕಂತ. ಕುರಾನ್ ನಲ್ಲಿ ಸ್ಪಷ್ಟವಾಗಿ ದೇವನೇ ಹೇಳ್ಕೊಡ್ತಾನೆ, ಯಾ ಯುಹನ್ನಾಸ್, ಓ ಮನುಷ್ಯರೇ, ನಿಮ್ಮೆಲ್ಲನೂ ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸಿಂದ ನಾವು ಸೃಷ್ಟಿ ಮಾಡಿದ್ದೇವೆ, ನಿಮ್ಮನ್ನ ಅನೇಕ ಜನಾಂಗಗಳಾಗಿ ಮಾಡಿದ್ದೇವೆ, ಗೋತ್ರಗಳಾಗಿ ಮಾಡಿದ್ದೇವೆ, ನಿಮ್ಮನ್ನ ನೀವು ಪರಸ್ಪರ ತಿಳುವಳಿಕೆಯನ್ನು ಪಡಲಿ ಅಂತ. ನಿಮ್ಮಲ್ಲಿ ಶ್ರೇಷ್ಠನು ಯಾರಂದ್ರೆ, ನಿಮ್ಮಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಮಾಡುವನೇ ಶ್ರೇಷ್ಠನು. ಒಬ್ಬ ಮುಸಲ್ಮಾನ್ ಅಂತ ಅಂದ್ರೆ ನಮ್ಮ ಧರ್ಮ ಏನ್ ಹೇಳ್ಕೊಳ್ತಂದ್ರೆ, ಎಲ್ಲರ ಜೊತೆ ಚೆನ್ನಾಗಿ ಜೀವನ ಮಾಡಂತಾನೆ ಹೇಳ್ಕೊಳೋದು. ಆದ್ರೆ ಧರ್ಮವನ್ನು ಬಿಟ್ಟು ನಾವು ಕಾಂಪ್ರಮೈಸ್ ಮಾಡೋದ್ರಲ್ಲಿ ಎಲ್ಲೂ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ನಾನು ಒಂದು ಚಿಕ್ಕ ಕಥೆಯ ಮೂಲಕ ನನ್ನ ಮಾತು ಮುಗಿಸ್ತೇನೆ. ನೋಡಿ, ನಮ್ಮಲ್ಲಿ ಹಿಂದೆ ಒಂದು ಸಂಪ್ರದಾಯ ಇರ್ತಾ ಇತ್ತು. ಯಾಕಂದ್ರೆ ಯಾವುದೋ ಒಂದು ಪೂಜೆ ಮಾಡುವಾಗ
ಅಲ್ಲಿ ಪಕ್ಕದಲ್ಲಿ ಒಂದು ಕುಕ್ಕೆ ಹಾಕುವಂಥದ್ದು, ಅಂದ್ರೆ ಒಂದು ಏನಾದರೂ ಹೇಳ್ತಾರೆ ಬುಟ್ಟಿ ಹಾಕುವಂಥದ್ದು. ಅದರ ಮೂಲಕ ಹೋದಾಗ ಅಲ್ಲಿ ಒಬ್ಬ ಪೂಜೆ ಮಾಡ್ತಾ ಇದ್ದ, ಬೆಕ್ಕು ಓಡಾಡ್ತಾ ಇತ್ತು, ಬೆಕ್ಕು ಓಡಾಡ್ತಾ ಇದ್ದಾಗ ಅದನ್ನಿಟ್ಟ, ಅದು ಮತ್ತೆ ಮುಂದಿನ ಸಂದರ್ಭದಲ್ಲಿ ಅದು ಮುಂದೆ ಯಾವುದು ಮೂಲ ನಂಬಿಕೆಗಳಾಗಿದ್ದಾವೆಯೋ, ಮೂಲ ನಂಬಿಕೆಗಳು ಇವತ್ತಿನ ದಿನಕ್ಕೆ ಅದು ಅನ್ವಯ ಆಗೋದಿಲ್ವೋ, ಇವತ್ತು ಅದು ನಮಗೆ ಬೇಡದ್ದಾಗುತ್ತದೆಯೋ ಅಂತದನ್ನೆಲ್ಲ ಬಿಟ್ಟು ಬಿಟ್ಟು ಅದನ್ನು ಮೂಢವಾಗಿ ಮಾಡಿಸಿಕೊಂಡು ನಮ್ಮ ಮನಸ್ಸಿಗೆ ಬಂದ ಹಾಗೆ ಇದನ್ನು, ಪ್ರಕೃತಿಯಿಂದ ಮನುಷ್ಯ, ಮನುಷ್ಯನಿಂದ ಧರ್ಮ, ಧರ್ಮದಿಂದ ಬದುಕು, ಬದುಕು ಪ್ರಕೃತಿಗೆ ವಿರುದ್ಧವಾಗಿ ಹೋಗಬಾರದು, ಹಾಗಾಗುವಂತ ಯಾವುದೇ ವಿಚಾರಗಳು ಮೂಢನಂಬಿಕೆಗಳಾಗ್ತವೆ. ಬದುಕನ್ನು ಕಟ್ಟಿಸುವಂತಹ, ಮನಸ್ಸನ್ನು ಉಲ್ಲಸಿತವಾಗಿಸುವಂತಹ, ಸಮಾಜವನ್ನು ಸಹಿಷ್ಣುತೆಯಿಂದ ಬದುಕುವಂತದ್ದು ಅದು ಮೂಲ ನಂಬಿಕೆಯ ಸಿದ್ಧಾಂತವೇ ಅದಾಗಿರ್ತದೆ ಅಂತ ಹೇಳ್ತಾ, ನಿಜವಾಗ್ಲೂ ಕೂಡ ಬೇಕಾಗಿರುವಂತದ್ದು ಇನ್ನೊಬ್ಬನಿಗೆ ನೋವು ಮಾಡದೇ ಇರುವಂತದ್ದು, ಇನ್ನೊಂದು ಜೀವಕ್ಕೆ ಹಾನಿ ಮಾಡದೇ ಇರುವಂತದ್ದು, ಲಿವ್ ಅಂಡ್ ಲೆಟ್ ಲಿವ್, ಜೊತೆಯಲ್ಲಿ ಡೋಂಟ್ ಹರ್ಟ್ ನೆವರ್ ಅನ್ನುವಂಥದ್ದು. ಥ್ಯಾಂಕ್ ಯು, ಎಲ್ರಿಗೂ ಕೂಡ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರ, ಆದ್ರೆ ಈಗಾಗಲೇ ನಾನು ಹೇಳ್ದಾಗೆ ಒಂದು ಸಾವಿರ ಸಾವಿರ ವರ್ಷಗಳ ಜನಜೀವನದ ಈ ಹರಿವಿನಲ್ಲಿ, ನಾಗರಿಕತೆಯ ಪ್ರವಾಹದಲ್ಲಿ ಎಷ್ಟೊಂದು ವಿಚಾರಗಳು ಬಂದುಬಿಟ್ಟಿದೆ. ಇವತ್ತು ನಿಂತ್ಕೊಂಡು ನಾವು ಇದ್ ಹಿಂಗೆ ಅಂತ ಡಿಸೆಕ್ಟ್ ಮಾಡಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಒಂದು ಹೆಚ್ಚಿನ ಅರಿವು ಬೇಕಾಗುತ್ತೆ. ಸಮಾಜವನ್ನ, ಜನರನ್ನ, ಸಮುದಾಯಗಳನ್ನ ಗಾಢವಾಗಿ ಆಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಜ್ಞಾವಂತಿಕೆ ಬೇಕಾಗುತ್ತೆ ಸರ್ಕಾರಗಳಿಗೆ. ಅದು ಬರುತ್ತಾ, ಈ ಚುನಾವಣಾ ಓಟಿನ ರಾಜಕೀಯದ ಸರ್ಕಾರಗಳಿಗೆ ಅದು ಬರುತ್ತಾ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ತಮಸೋಮ ಜ್ಯೋತಿರ್ಗಮಯ, ಜ್ಯೋತಿಯಿಂದಾಗಿ ಎಲ್ಲ ಕತ್ತಲೆ ಕಳಿಯಲಿ. ಅಂಥ ಅರಿವು ರಾಜಕಾರಣಿಗಳ ಮೂಲಕ ಆಗುತ್ತೋ ಬಿಡುತ್ತೋ, ನಮ್ಮ ನಮ್ಮ ಜಾಗೃತಿಯ ಮೂಲಕ ನಮ್ಮಲ್ಲಿ ಉಂಟಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.